वेशभूषणमाश्रयन्ती भृङ्गाङ्गमेव मुकुलाभरणं तमालम् अङ्गीकृताखिल विभूचरपाङ्गलीला माङ्गल्यदास्तु मम मङ्गलदेवतायाः वरलक्ष्मी धनलक्ष्मी जयलक्ष्मी सौभाग्यलक्ष्मी धनकनक प्राप्तिरस्तु धनकनक प्राप्तिरस्तु ಇವತ್ತು ಹಣ ತಂದ್ರೇನೆ ಒಡವೆ ಅವರದ್ದು ಸಾರ್ದಿದ್ರೆ ನಮ್ದು ಅದು ಜಾಣ ಗುಂಡೂರಾಯರಿಗೆ ಹೇಳು ವಾಯ್ದೆ ತೀರ್ತು ಮನೆ ಬಿಡು ಅಂತ ಅಲ್ವೋ ಅರವಿಂದನ ಮಾವ ನೆನ್ನೆನೇ ಬರ್ತಾನೆ ಅಂತ ಹೇಳಿದ್ಯಲ್ಲ ನೆನ್ನೆನೂ ಇಲ್ಲ ಇವತ್ತು ಇಲ್ಲ ಮೂರು ನಾಮ ಹಾಕ್ಬಿಟ್ಟು ಅದ್ರ ಮೇಲೆ ನಾಳೆ ಅಂತ ಬರೆದು ಬಿಟ್ಟು ಅದನ್ನ ನೋಡ್ಕೊಂತಾ ಇರ್ಲಿ ಅಂತಲೇನೋ ಅವನ ಅಭಿಪ್ರಾಯ ಆಗ್ಲಿ ಯಾಕ್ರಂತೆ ಹೋಗೋ ಇವತ್ ಸಾಯಂಕಾಲಕ್ಕೆ ನಾನೇ ಹೋಗಿ ಕೊಡ್ತಾನೆ ಇಲ್ವೇ ಸೆಟ್ಲ್ ಮಾಡ್ಕೊಂಡೇ ಬರ್ತೀನಿ ಏನ್ ತಿಳ್ಕೊಂಡಿದ್ದಾನ ಈ ಹೂವಿನ ಮೇಲೆ ನನಗೆ ಅತಿಶಯವಾದ ಪ್ರೀತಿ ಯಾಕೆ ಹೇಳು ಅಂದವಾಗಿರೋದ್ರಿಂದ ನಿನ್ನ ಹೆಸರಿಗೆ ಮಾತ್ರ ಕವಿಪುತ್ರಿ ಎಷ್ಟೋ ಹೂಗಳು ಅಂದವಾಗಿರುತ್ತೆ ಪರಿಮಳವೇ ಇರೋದಿಲ್ಲ ಎಷ್ಟೋ ಹೂಗಳಲ್ಲಿ ಪರಿಮಳ ಇರುತ್ತೆ ಆದ್ರೆ ಅಂದವೇ ಇರೋದಿಲ್ಲ ಈ ಹೂವಿನಲ್ಲಿ ಅಂದ ಪರಿಮಳ ಎರಡು ಗುಣಗಳು ಇದೆ ಆದ್ರೆ ಇದು ಬಾಡೋ ಹೂವು ನೀನು ಬಾಡದ ಹೂವು ಹೇಗಿದೆ ನನ್ನ ಕವಿತೆ ಅರ್ಥ ಆಯ್ತೆ ವರ್ಣಿಸೋದ್ರಿಂದ ಕವಿಯಾದ್ರೋ ಕವಿಯಾಗಿ ವರ್ಣಿಸ್ತಾ ಇದ್ದೀರೋ ಹೇಗಿದೆ ಪ್ರಶ್ನೆ ಅರ್ಥವಾಯ್ತೆ ಆಗ್ತಾ ಇದೆ ನಾನು ನಿಮ್ಮ ಮನೆಗೆ ಹೋಗಿದ್ದಾಗ ನಿಮ್ಮಮ್ಮ ನನ್ನ ಅತ್ತೆ ಲಕ್ಷ್ಮಿನ ಕಳ್ಸ್ಕೊಡಿ ಒಂದೆಂಟು ದಿವಸ ಇದ್ದೋಗ್ಲಿ ಅಂದ್ರು ನೀನೇನಂತಿ ನಾನು ಹೋಗಿದ್ದಾಗ ನಮ್ಮಪ್ಪ ನಿಮ್ಮ ಮಾವ ಗಂಡ ಹೆಂಡತಿ ಬಂದು ಹದಿನೈದು ದಿವಸ ಇದ್ದೋಗಿ ಅಂತ ಹೇಳಿದ್ರು ನೀವೇನಂತೀರಿ ನೀನ್ ಎಲ್ಲಿದ್ರ ಅಲ್ಲ ನಾನು ನಾನಲ್ಲೇ ಆರು ತಿಂಗಳಿದ್ರೆ ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಗಂಡಸರಿಗೇನು ಎಲ್ಲಿ ಬೇಕಾದ್ರೂ ಇದ್ದು ಬಿಡ್ತಾರೆ ಹೆಂಗಸಿಗೆ ತಾಯಿ ತಂದೆಯರ ವಾತ್ಸಲ್ಯದ ಸೆಳೆತ ಒಂದು ಕಡೆ ಪತಿಯ ಪ್ರೇಮದ ಸೆಳೆತ ಒಂದು ಕಡೆ ಎರಡೂ ತಪ್ಪಿದ್ದೇ ಅಲ್ಲ ಯಾವುದಕ್ಕೂ ಲೋಪ ಬಾರದಂತೆ ನಡಿಬೇಕಾದ್ರೆ ಗಂಡಸು ಅರಿತವನಾಗಿರ್ಬೇಕಲ್ವೇ ಲಕ್ಷ್ಮಿ ನಿನ್ನ ಒಲವೆಯ ತಂಗಾಳಿಯಿಂದ ನನ್ನ ಹೃದಯದಲ್ಲಿ ಅನುರಾಗದ ಅಲೆಗಳು ಏಳುತ್ತಲೇ ಇರ್ತದೆ ಇದಕ್ಕಿಂತಲೂ ಇನ್ನೇನು ಬೇಕಾಗಿದೆ ನನಗೆ ಅರಿವೆ ಡಾಕ್ಟರ್ ಕಾಯ್ತಾ ಇರ್ತಾರೆ ಇವತ್ತು ಭಗವದ್ಗೀತೆ ಉಪನ್ಯಾಸ ಬೇಗ ಬಂದ್ಬಿಡ್ತೀನಿ ಆಮೇಲೆ ನೀ ಮನೆಗೆ ಹೋಗೋ ವಿಚಾರ ಮಾತಾಡೋಣ ನೋಡು ರವೀಂದ್ರ ಬರೆದಿರೋ ನೌಕಾಘಾತ ಬಹಳ ಚೆನ್ನಾಗಿ ಬರ್ತದೆ ಓದ್ತಾ ಇರು ಬೇಗ ಬಂದ್ಬಿಡ್ತೀನಿ ಅಮ್ಮ ಎಷ್ಟೊಂದಮ್ಮ ಹಣ್ಣು ನಾನೇ ಕೊಡಮ್ಮ ಗೌರಿ ಪೂಜೆಗೂ ಹಣ್ಣು ಮುಟ್ಬೇಡ ಹೂ ಮೊದಲು ಗಣೇಶನ ಪೂಜೆ ಆಮೇಲೆ ಕೊಡಮ್ಮ ತಿಂಡಿ ತಿಂಡಿ ಅಂತ ಸಾಯ್ತಾನೆ ಹೆಗ್ಗಣದಂತ ಚಿ ನೀನು ಹೆಗ್ಗಣದಮ್ಮ ಅಂಬ ಓಂಕಾರ ನಾರಾಯಣಿ
ಇಂಥ ಭಾಗ್ಯವಂತಿಯಾಗುವೆನೆಂದು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಮದುವೆಯಾದ ಮೇಲೆ ಹೆಂಗಸಿಗೆ ಗಂಡನ ಮನೆಯೇ ಸರ್ವಸ್ವ. ಗಂಡ ಅತ್ತೆ ಮಾವಂದರ ಸೇವೆಯೇ ಸದ್ಗತಿಗೂ ಕೀರ್ತಿಗೂ ಸಾಧನೆಯಾಗುವುದೆಂದು ತಂದೆ ಆಡಿದ ಮಾತು ಸದಾ ನನ್ನ ಸ್ಮೃತಿಯಲ್ಲಿವೆ. ಹಾಗೆ ನಿಮ್ಮಪ್ಪ ಹಣ ತಂದು ಕೊಟ್ಬಿಡ್ತೀನಿ ಬೇಗ ಅಂತ ಹೇಳಿದ ಮಾತು ನನ್ನ ಕಿವಿಲು ಗುಳಿಗುಡ್ತಾ ಇದೆ. ಅವರು ಹಣ ಇಟ್ಕೊಂಡು ವಂಚಿಸ್ತಾ ಇಲ್ಲ. ನಾನು ಹೋದಾಕ್ಷಣ ಎಲ್ಲಿಂದ ತಂದು ಕೊಟ್ಟಾರು? ಚೆನ್ನಾಗಿ ಕಲಿಸಿದಾನೆ ಮಾತು ನಿಮ್ಮಪ್ಪ. ಅವನು ಸೇರು ನುಂಗು ಘಾಟಿ ಆದ್ರೆ ನಾನು ಸೇರು ಹೇರು ನುಂಗು ಘನಪಾಟಿ. ಬಾಳ ಮಗಳು ಮನೇಲಿದ್ರೆ ಏನೋ ಹೇಗೋ ಹಣ ತಂದು ಕೊಡ್ತಾನೆ. ನನಗೆ ಬೇಕಾದ್ದು ಹಣ, ಅದಕ್ಕೆ ನಿನ್ನ ಪಯಣ. ಅತ್ತೆ, ಹೆಣ್ಣಿನ ಹೃದಯ ವೇದನೆಯನ್ನು ನೀವು ತಿಳಿಯಬಲ್ಲಿರಿ. ನೀರಿನಲ್ಲೇ ಇರಬೇಕಾದ ಮೀನನ್ನು ಕಾದ ಮರಣ ಮೇಲೆ ಎಸೆಯಬಹುದೇ? ಎಂಥ ವಿಚಿತ್ರ ನಿಮ್ಮ ಸ್ವಭಾವ. ಕಲ್ ಕರಗಿದ್ರು ಕರಗಿತು ನಿಮ್ಮ ಮನಸ್ಸು. ಕರಗೋದಲ್ಲ ಅಂತ ಬೆರಗಾದ್ಯಾ? ನಾನ್ ಕಳಿಸೋಲ್ಲ ಇವಳನ್ನ. ನಿನ್ನ ನಾದವ್ರ ಮನೆ ಕಳಿಸ್ಬೇಕಾಗುತ್ತೆ. ಬುದ್ಧಂತ ಮಾತಾಡ್ತೀಯ, ಬುದ್ಧಂತ ಮಾತು. ಮನಸ್ ಕರಗಿ ನೀರಾಗ ಹರಿದು ಬಿಡ್ತೇನೋ. ಇವಳಪ್ಪನ ಮನೆಗೆ ನಾನ್ ತಿರುಗಿ ತಿರುಗಿ ಎಷ್ಟು ನನ್ನ ಮನಸ್ಸು ಸ್ವರ್ಗಿ ಕೊರಗಿದೆ ಅನ್ನೋದು ನಿನಗೇನು ಗೊತ್ತು? ಆಗ್ಲಿ, ಮನಸ್ ಕರಗಿಸಿದೀನಿ. ಅಸಲು ಬಡ್ಡಿ ತರಲಿ, ಮನೇಲಿರ್ಲಿ. ಶುಕ್ರವಾರ ಸಂಜೆ ಹೊತ್ತು ಗೃಹಲಕ್ಷ್ಮಿ ಅಂತಿರೋ ಸೊಸೆನ ಮನೆಯಿಂದ ಕಳಿಸೋದು ಮನುಷ್ಯರ ಲಕ್ಷಣವಲ್ಲ. ಆ ಧನಲಕ್ಷ್ಮಿ ಇದ್ರೇನೆ ಕಾಣೆ ಈ ಗೃಹಲಕ್ಷ್ಮಿ ಸುಲಕ್ಷಣವಾಗಿರೋದು. ಅದನ್ನ ತರಲಿ ಅಂತಲೇ ಇವಳನ್ನು ಕಳಿಸ್ತಿರೋದು. ತಿಪ್ಪೆ ಹಿಂಡಿದ್ರ ರಸ ಬಂದಿತ್ತೆ. ನಿಮ್ಮ ಮಗಳೇ ಆಗಿದ್ರೆ ನಿಮ್ಮ ಮನಸ್ಸಿಗೆ ವೇದನೆಯಾಗುತ್ತಿರ್ಲಿಲ್ವೇ? ಮೊದಲೇ ತಾಪತ್ರಯದಿಂದ ನೊಂದಿರೋ ತಂದೆ ತಾಯಿ, ನಾನು ಹೋದ್ರೆ ಅವರ ಸಂತಾಪ ಮಿತಿ ಮೀರುವುದು. ನನ್ನನ್ನು ಈ ಮನೆಯಿಂದ ಅಗಲಿಸಬೇಡ್ರಿ, ಈ ಮನೆಯಿಂದ ನನ್ನನ್ನು ಅಗಲಿಸಬೇಡ್ರಿ.
ನನ್ನ ಬಾಲ ದೋಣಿಯನ್ನು ಪಣ್ಣೆಗೆ ಬಡಿಸಬೇಡ್ರಿ, ಕರುಣೆ ತೋರಿಸಿರಿ. ಹೇಳು, ಕರುಣೆ ತೋರಿಸು ಅಂತೀಯ, ಕಣ್ಣೀರು ಸುರಿಸ್ತೀಯ, ನಿನ್ ನೋಡಿದ್ರೆ ನನಗೂ ಸಂಕಟವಾಗುತ್ತೆ. ಆದ್ರೆ ನನ್ನ ಮನಸ್ಸಿನ ಸಂಕಟ ಪೇಚಾಟ ನಿನಗೆ ತಿಳಿಯೋದಲ್ಲಮ್ಮ. ಶಿವಯ್ಯ, ಶಿವಯ್ಯ, ಆಡಿದ ಮಾತಿನಂತೆ ನಡಿಬೇಕು ಅನ್ನೋ ನೀತಿನ ನಿಮ್ಮ ಅಪ್ಪನಿಗೆ ತಿಳಿಸಿ ಹಣ ತಗೊಂಡು ಬೇಗ ಬಂದ್ಬಿಡಮ್ಮ. ಶಿವಯ್ಯ, ಲಕ್ಷ್ಮಿನ ಕರ್ಕೊಂಡು ಹೋಗಿ ಅವ್ರ ಅಪ್ಪನ ಮನೆಗೆ ಬಿಟ್ಬಿಡ್ವಾ. ಹ್ಮ್, ಲಕ್ಷ್ಮಿ, ನಿನ್ನ ಮೈ ಮೇಲಿರೋ ಒಡವೆ ಎಲ್ಲ ತೆಗೆದಿಟ್ ಬಿಟ್ಟು ಹೋಗಮ್ಮ. ಶಿವಯ್ಯ, ನೀನ್ ಹೇಗೂ ಅವ್ರ ಮನೆಗೆ ಊಟದ ಹತ್ತಿರ ಹೋಗ್ತಿ, ಅಲ್ಲೇ ಊಟ ಮಾಡು ಅಂತಾರೆ, ಮಾಡ್ಕೊಂಡೇ ಬಂದ್ಬಿಡು. ಬಿಂಕಾ ಗಿಂಕಾ ತೋರಿಸಿ ಊಟ ಮಾಡದೆ ಬಂದಿಯೋ, ಇಲ್ಲೂ ಸೊನ್ನೆ. ಯಾಕಿಷ್ಟ ಅವಸರ ಪಡ್ತೀರ? ಅರವಿಂದನು ಬರ್ಲಿ, ಅವನ್ನು ಒಂದ್ ಮಾತು ಕೇಳಿ. ಅವನ್ನೇನೆ ಒಂದ್ ಮಾತು ಕೇಳೋದು? ತಂದೆ ಮಾತಿನಂತೆ ಮಗ ನಡಿಬೇಕು ಅನ್ನೋ ಧರ್ಮ ಅವನಿಗೆ ಗೊತ್ತು. ಒಂದ್ ವೇಳೆ ಅವನು ನನಗೆ ಎದುರಾಡಿದ್ರೆ ಯಾರನ್ನಾದ್ರೂ ಯಾತಕ್ಕೆ? ನಮ್ ಗೋಪಮ್ಮನ ಮಗ ಗಣಪನ ದತ್ತು ತಗೊಂಡು. ದೇವ್ರೆ, ಬೇಗ ಹಾಗ ಮಾಡಪ್ಪ. ಬಡ್ಡಿಗೆ ಬಡ್ಡಿ ಸೇರಿಸಿ ಅದನ್ನೇ ಅಸಲು ಅಂತ ಗಳಿಸಿರೋ ಆಸ್ತಿನೆಲ್ಲ ಅವನ ಹೆಸರಿಗೆ ಬರೆದು ಬಿಡ ಅಂತ ಖಂಡಿತವಾಗಿ ನಾನು. ರಾತ್ರಿಗೆ ಅಡಿಗೆ ಏನಾಗ್ಬೇಕು? ಅಡಿಗೆ ಇವತ್ ಶುಕ್ರವಾರ, ರಾತ್ರಿ ನನಗೆ ಊಟವಿಲ್ಲ. ಅರವಿಂದ ಯಾರಾದ್ರೂ ಸ್ನೇಹಿತರು ಸಾಹುಕಾರನ ಮಗ ಅಂತ ಅವನಿಗೆ ಟಿಫನ್ ಗಿಫನ್ ಅಂತ ಕೊಡಿಸಿರ್ತಾರೆ. ಶಿವಯ್ಯ ಬೀಗರ ಮನೆಗೆ ಹೋಗಿದ್ದಾನೆ, ಅಲ್ಲೇ ಊಟ ಮಾಡ್ಕೊಂಡು ಬರ್ತಾನೆ. ಯಜಮಾನಿಗಿತ್ತಿಗೆ ಮನಸ್ಸು ನೆಮ್ಮದಿ ಇಲ್ಲ. ಮಧ್ಯಾಹ್ನ ಮಿಕ್ಕಿದ್ದನ್ನ ನೀವು ಗಣಪ ಊಟ ಮಾಡ್ಬಿಡಿ. ಇನ್ ಅಡಿಗೆ ಯಾಕೆ? ಸರಿ ರಾಯ್ರೆ. ರಾಜವೈಭವವನ್ನೆ ತೃಣವೆಂದು ನೀಂಬಗೆದೆ, ಮೋಹ ಸಂಕಲೆಯನ್ನೇ ಮರಳ ಕಣಗಳ ಗೈದೆ. ಸತ್ಯ ಶಾಶ್ವತಮಾದ ಪಥವರಸಿ ನೀಂಪೋದೆ, ಜ್ಞಾನದ ಜ್ಯೋತಿಯನೇ ಬೆಳಗಿಸಿದ ಗುರುವಾದೇ. ನಿನ್ನ ತ್ಯಾಗವು ಜನರ ಚಿರಹಿತದ ಸಲುವಾಗಿ, ನಿನ್ನ ತ್ಯಾಗವು ಜನರ ಘನ ಮೈತ್ರಿ ಸಲುವಾಗಿ, ನಿನ್ನ ತ್ಯಾಗವು ಸತ್ವ ಸಾಧನೆಯ ಸಲುವಾಗಿ, ನಿನ್ನ ತ್ಯಾಗವು ಸರ್ವ ಸಮತೆಯ ಸಲುವಾಗಿ. ಜಗದ ದುಃಖವ ನೋಡಿ ಮರುಗುವಾನರನಾದೆ, ನಗೆ ಮೊಗದೊಳಾಪ್ತರನು ನೇವರಿ ಪದರನಾದೆ, ಸೊಗದಿರನು ಸರ್ವರಿಗೂ ದಾರಿ ತೋರುವನಾದೆ, ಸುಗುಣದಿನ್ನರರಲ್ಲಿ ನಿಜನರನು ನೀನಾದೆ, ನಿಜನರನು ನೀನಾದೆ, ನಿಜನರನು ನೀನಾದೆ. ಹೇ ಬುದ್ಧದೇವ, ಹೀಗೆ ಬುದ್ಧಾಂತ ಕೂತಿದ್ರೆ ಹೇಗೆ ಅಂತ? ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡಿ ಎಷ್ಟು ದಿನವಾಯ್ತು, ದುಡ್ಡು ಸಿಕ್ತು ಅಂದ್ರೆ ಕಥೆ ಪುಸ್ತಕ ತಂದ್ಬಿಡೋದು, ಇದರಿಂದ ಫಲವಿಲ್ಲ ಅಂದ್ರೆ ಕೇಳಲ್ಲ, ಪೇಚಾಟ ಮಾತ್ರ ತಪ್ಪಲ್ಲ. ಈ ಮಧ್ಯೆ ಬೀಗರಾಯನ ಕಾಟ ಬೇರೆ, ಹಣ ಕೊಡ್ಲಿಲ್ಲ ಅಂತ ಮನೆಗೆ ಹೋಗಿ, ಪಾಪ ಲಕ್ಷ್ಮಿನ ಎಷ್ಟು ಹಂಗಿಸ್ತಾರೋ ಏನೋ. ಪ್ರಪಂಚದಲ್ಲಿ ಮನುಷ್ಯತ್ವದ ಅಭಾವ, ಹಣದ ಪ್ರಭಾವ ಇವೆರಡರಿಂದ ಅನೇಕ ಅನರ್ಥಗಳಾಗುವುದೇ ಸ್ವಭಾವ.
ಸಹನೆ ಒಂದಲ್ಲದೆ ಇದಕ್ಕೆ ಉಪಾಯವೇ ಇಲ್ಲ. ನಾವೇನೋ ಸಹಿಸಿಕೊಂಡಿರಬಹುದು. ಅಲ್ಲಿ ಲಕ್ಷ್ಮಿ ಅಪ್ಪ ಏನಾಯ್ತಮ್ಮ ಲಕ್ಷ್ಮಿ? ಅಮ್ಮ ಏನಮ್ಮ? ನಿಮ್ಮಿಂದ ವರದಕ್ಷಿಣೆ ಹಣ ಬರಲಿಲ್ಲ ಅಂತ ಮಾವನವರು ಹೀಗಾಗುತ್ತೆ ಅಂತ ನನಗೆ ಗೊತ್ತೇ ಇತ್ತು. ಚೆನ್ನಾಗಿದೆ ರಾಯರ ಹಂಚಿಕೆ. ಹಸು ಹಾಲು ಕೊಡಲಿಲ್ಲ ಅಂತ ಕರುವಿಗೆ ಶಿಕ್ಷೆ. ಯಾರು ಧನವನ್ನೇ ಸರ್ವಸ್ವೆಂದು ತಿಳಿದಿರುವರು, ಯಾರು ಧನಾರ್ಜನೆಯೇ ತಮ್ಮ ಜೀವಿತದ ಧ್ಯೇಯವೆಂದು ಬಗೆದಿರುವರು, ಯಾರು ಧನಕ್ಕಾಗಿ ಆತ್ಮೀಯರ ಸುಖಲತೆಯನ್ನೇ ಬಾಡಿಸುವರು, ಅವರು ಮನುಷ್ಯತ್ವದಿಂದ ಬಹುದೂರ ಇರುವರು. ಮಗ ಸೊಸೆ ಸುಖಕ್ಕಿಂತ ಹಣವೇ ಹೆಚ್ಚಾಯ್ತಲ್ಲ ಆ ಕಲ್ಲು ಮನಸ್ಸಿನ ರಾಯರಿಗೆ. ಜಾಲಿಯ ಮರದಲ್ಲಿ ಜಾಜಿಯ ಹೂ ಸಂಭವವೇ. ತಾಯಿ ಯೋಚನೆ ಮಾಡಬೇಡಿ, ಚಿಕ್ಕರಾಯರ ಗುಣ ನನಗೆ ಗೊತ್ತು, ನಿಮಗೂ ಗೊತ್ತು. ದೇವರು ನ್ಯಾಯ ಕಡೆ ಇರ್ತಾನೆ, ನಾನು ಬರ್ತೇನೆ. ಆನಂದರಾಯ್ರೆ ಬನ್ನಿ. ಡಾಕ್ಟ್ರೆ ನಾನು ಅರವಿಂದ ಲೆಕ್ಚರ್ ಕೇಳ್ಕೊಂಡು ಬರ್ತಾ ಅವನ ಮನೆ ಕಡೆ ಹೋದ, ನಾನು ಈ ಕಡೆ ಬಂದೆ. ಏನ್ ವಿಷಯ? ವರದಕ್ಷಿಣೆ ಬಾಕಿ ಹಣ ತಗೊಂಡ್ ಬಾ ಅಂತ ಕಳಿಸ್ಕೊಟ್ಟಿದ್ದಾರೆ ನಿಮ್ ರಾಯ್. ಹಣ ತಗೊಂಬ ಅಂತ ಅಷ್ಟೇ ತಾನೆ? ಆದ್ರೆ ರಾಯರ್ ಇಷ್ಟು ದೂರ ಮುಂದುವರಿತಾರೆ ಅಂತ ನಾನು ತಿಳಿದಿರಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ, ಲಕ್ಷ್ಮಿನ ಗಂಡನ ಮನೆ ಸೇರಿಸೋ ಭಾರ ನನ್ನ ಮೇಲಿದೆ. ಕವಿಗಳೇ, ನಿಮ್ಮ ಪುಸ್ತಕ ಮಾರಾಟವಾದ ಬಗ್ಗೆ ಇದು ಹಣ ಬಂದಿದೆ. ಅಮ್ಮ ನೀವೇನು ಯೋಚನೆ ಮಾಡಬೇಡಿ, ಇದಕ್ಕೆ ತಕ್ಕ ವ್ಯವಸ್ಥೆ ಮಾಡೋಣ. ನಾನು ಬರ್ತೀನಿ. ಎಲ್ಲಿಗೆ? ಹಣ ತಗೊಂಡು ಹೊರಟ್ರಲ್ಲ. ಗೋಪಾಲಯ್ಯ ಬಾಡಿಗೆ ಕೊಡ್ಲಿಲ್ಲ ಅಂತ ಮನೆ ಯಜಮಾನ ನಾಳೆ ಆ ಸಾಮಾನೆಲ್ಲ ಹೊರಗೆ ಹಾಕಿಸ್ತಾನಂತೆ. ಪಾಪ ಮಕ್ಕಳೊಂದಿಗ ಎಲ್ಲರೂ ಬೀದಿಲಿ ನಿಲ್ಬೇಕಾಗುತ್ತೆ, ಅದಕ್ಕೆ ಇದನ್ನು ಕೊಟ್ಟು ಬರೋಣ ಅಂತ ಹೊರಟಿದ್ದೇನೆ. ಚೆನ್ನಾಗಿದೆ, ನಮ್ ತಾಪತ್ರೆಯೇ ತುಂಬಿ ತುಳುಕ್ತಾ ಇದೆ. ಇನ್ನೊಬ್ಬರ ಕಷ್ಟನು ಸೇರಿಸ್ಕೊಂಡು ಪೇಚಾಡೋದು ಯಾಕೆ ಅಂತ ಸುಮ್ಮನಿರಿ, ಅವ್ರವ್ರ ಕಷ್ಟ ಅವ್ರವ್ರದು. ಗೋಮತಿ, ಹಸಿದವನ ಸಂಕಟ ಏನು ಅನ್ನೋದು ಹಸಿವನ್ನ ಅನುಭವಿಸಿದವನೇ ಬಲ್ಲ. ನೀನ್ ಬರೋವರೆಗೂ ತಡೀರಿ ಅಂತ ಎಷ್ಟು ಹೇಳಿದ್ರು ಅವ್ರು ಹಿಡಿದು ಪಟ್ಟು ಬಿಡ್ಲಿಲ್ಲಪ್ಪ. ಅಮ್ಮ ಹಣದ ಮೇಲೆ ಆಸೆ ಇರೋ ಕಡೆ ಅಭಿಮಾನ ಕುಂಟತ್ತಮ್ಮ. ಅಪ್ಪ ಏನ್ ಕೈ ಸಾಲ ಕೊಟ್ಟಿದ್ರಮ್ಮ, ಆದ್ರೂ ಇಷ್ಟತ್ಯಾಕ ಹೋಗ್ಬಾರ್ದಾಗಿತ್ತು. ನೀನು ಅವ್ರ ಮಾತು ಮೀರಿ ನಡೆಯೋದಾದ್ರೆ ಯಾರನ್ನಾದ್ರೂ ದತ್ತು ತಗೊಂಡು ಆಸ್ತಿನೆಲ್ಲ ಬರೆದು ಬಿಡ್ತೀನಿ ಅಂತ ಅಂದ್ರು. ನನ್ಗೇನ್ ಮಾಡೋದಕ್ಕೂ ತೋರಿಸ್ತಾ ಇಲ್ಲಪ್ಪ. ಏನೋ ಸಿಟ್ಟಿನ ಬರದಲ್ಲಾಗಂದಿರ್ಬೋದು, ಸಮಾಧಾನವಾದ ಮೇಲೆ ಏನ್ ಮಾಡ್ತಾರ ನೋಡೋಣ. ನೀನ್ ಏನು ಯೋಚನೆ ಮಾಡ್ಬೇಡಮ್ಮ, ಹೋಗಮ್ಮ ಮಲಕು. ನಮಸ್ಕಾರ ರೀ ಅಪ್ಪ. ನಮಸ್ಕಾರ ನಮಸ್ಕಾರ. ಏನೇ ಸಮಾಚಾರ? ಅಲ್ಲೇ ಬರ್ದಾರ ನೋಡ್ರಿ, ಅರ್ಜೆಂಟ್ ಬರಬೇಕು ಅಂತ ಬರ್ತಿದಾರಲ್ಲ. ಹ್ಞೂನ್ರಿ, ಅದಕ್ಕೆ ಓಡಾಡಿ ಬಂದೆ. ಯಾಕೋ ಹಂಗೇನು ಗೊತ್ತ್ರಿ ಅಪ್ಪ, ಅಲ್ಲೇ ನೋಡ್ರಿ ಬರ್ದಾರ. ನೋಡು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ ಅಂತ ಹೇಳು. ಹಾ, ಸಂಗಡ ಕರ್ಕೊಂಡು ಬಾ ಅಂತ ಹೇಳ್ರಿ. ಯಾವನ್ನೇ ಇವನು ನಿನಗೆ ತಿಳಿದಿರೋದೇ ಅಷ್ಟು ನೋಡು. ನೋಡಲ್ ಬರ್ತಾ ಇದ್ದಾರೆ, ನಿಂಗೂ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ ಮೇಲಿಂದ. ನಾ ಬರ್ತೀನಿ ಅಪ್ಪ, ಓಡು. ತಾಳಲೆಂಟ
ತಾವರಿಯ ಮೇಲೆ ಹಿಮದ ಹನಿ ಜಾರುತ್ತಿದ್ದರು. ಒಂದು ಅಪೂರ್ವ ಕಾಂತಿ ಚಂದ್ರನನ್ನು ಮೋಡವು ಆವರಿಸಿದ್ದರು. ಒಂದು ಬಗೆಯ ರಮ್ಯತೆ ಲಕ್ಷ್ಮಿ. ಈಗ ಮೋಡವೂ ಇಲ್ಲ, ಹನಿಯೂ ಇಲ್ಲ. ಎಲ್ಲಿ ಸ್ವಲ್ಪ ಮಾವನವರೇನಂದ್ರು? ನೀವು ವಿರೋಧವಾಗಿ ಮಾತಾಡಿದ್ರು, ಅವರಂತೆ ಹೂಂಗುಟ್ಟಿದ್ರು. ನಿನಗೆ ತೋರುತ್ತೆ ಅಪ್ಪನಂತೆ ಮಗ ಹೋಲಿಕೆಯಲ್ಲಿ. ಗುಣ ಕರ್ಮ ಸ್ವಭಾವ ಆಯಾ ಜೀವದ ಸಂಸ್ಕಾರ ಫಲ. ಗಿಡದಲ್ಲಿ ಮುಳ್ಳಿದ್ರು ಹೂನಲ್ಲಿರುತ್ತೇನೆ ಬುಚ್ಚಿ. ಲಕ್ಷ್ಮಿ, ನೀನ್ ಎಲ್ಲಿದ್ರು ಯಾವಾಗಲೂ ನೀ ನನ್ನವಳು, ನಾನು ನಿನ್ನ. ಲಕ್ಷ್ಮಿ, ನಂಗೆ ಕೊಡಮ್ಮ ನೀರ್ ಹಾಲಿನ ಕಾಫಿ. ಅವ್ರು ಸೇರುತ್ತೋ ಇಲ್ವೋ? ಸೇರಲ್ಲ ಅಂತ ನಾನೇ ಅವಾಗ ಹೇಳಿದೆ. ಕೊಡು. ತಾಯಿ ಕೈನ ಊಟ, ಹೆಂಡತಿ ಕೈನ ಕಾಫಿ, ತುಂಬಾ ರುಚಿ. ಏನೇ ಯಾರವೇ? ಏನಪ್ಪ ಗೋವಿ? ಅಲ್ಲಯ್ಯ, ಹೆಂಡತಿನ ಕಳಿಸ್ಬಿಟ್ರು, ಹಡಂ ಮುಳುಗೇ ಹೋಯ್ತು, ಇನ್ನೇನು ಗತಿ ಅಂತ ದಿಕ್ಕು ತೋರ್ದೆ ತಕ್ಷಣ ಬರಬೇಕು ಅಂತ ಬರದು ಕಳಿಸ್ಬಿಟ್ಟೆಲ್ಲ. ಅವನು ಆ ನಿಮ್ಮ ಬೃಹಸ್ಪತಿ ಶಿವಯ್ಯ. ಅಲ್ಲಯ್ಯ, ಆಸ್ಪತ್ರೆ ಡ್ಯೂಟಿ ಮುಗಿಸಿ ಬರ್ತೀನಯ್ಯ ಅಂದ್ರೆ ಬಿಡ್ಲೇ ಇಲ್ಲ. ಅಂತ ಏನೋ ಉಪಾಯ ಮಾಡ ಅವನ್ ಸಾಗ ಹಾಕದೆ ಏನು. ಇಷ್ಟೇ ತಾನೇ ವಿಚಾರ? ನನಗಾದಾಗ ನಿನಗೂ ಆಗಿದ್ರೆ ಆಗ ತಿಳಿತಿತ್ತು ನಿನಗೆ ಪೇಚಾಟ. ಪೇಚಾಟ ಎಲ್ಲಿ ಬಂತಯ್ಯ? ನೀನ್ ಹಚ್ಕೊಂಡು ಒದ್ದಾಡ್ತಾ ಇದ್ದಿ. ಹಾಗಾದ್ರೆ ಹಣ ಕೊಡೋ ವ್ಯವಸ್ಥೆ ಏನು? ದಡ್ರಲ್ಲಿ ಜಾಣ ಅಂದ್ರೆ ನೀನು. ಹಣ ಕೊಡೋದು ಬುದ್ಧಿವಂತಿಕೆ ಅಲ್ಲಯ್ಯ. ನೀನು ಸುಖವಾಗಿರ್ಬೇಕು, ನಿಮ್ಮಪ್ಪನು ಒಂದು ಪಾಠ ಕಲಿಬೇಕು. ಅಂಥ ಚಾಣಕ್ಯ ತಂತ್ರ ಮಾಡ್ಬೇಕಪ್ಪ. ಕರೆಕ್ಟ್. ಗೀತಾ, ಕಾಫಿ ತಗೊಂಬ. ನೋಡು, ನೀನು ಮಾತ್ರ ನಾನು ಯಾವಾಗ ಏನು ಹೇಳ್ತೀನೋ ಹಾಕಿ ಕೇಳ್ತಾ ಇರಬೇಕು. ಆಗ್ಲಪ್ಪ. ಆಗ್ಲಿ. ಹ್ಮ್. ಈಗ ನಿಮ್ಗೆ ಸಮಾಧಾನವಾಯ್ತಷ್ಟೇ, ತಗೊಳ್ಳಿ ಕಾಫಿನ. ಥ್ಯಾಂಕ್ ಯು. Thank you.
ಹೇಳಿದ್ರಲ್ಲ ಎಲ್ಲ ಸರಿ ಹೋಗುತ್ತೆ, ಕುಡೀರಿ. ಸುಮ್ಮನೆ ಕುಡಿಯಯ್ಯ ಅಂದ್ರೆ. ಅಮ್ಮ ಚಕ್ರಿ ಮಾಡಿದ್ದೇನಮ್ಮ? ಹ್ಮ್ ಮಾಡಿದ್ಯ, ನಂಗೆಲ್ಲ ಗೊತ್ತು. ಕೊಡಮ್ಮ ಕೊಡ. ನೀತ ಯಾವಳು ಅಮ್ಮ ಮೆಲ್ಲ ತಿಂದ ಹಾಕಿ ಬಿಡ್ತೀನಿ. ಹಪ್ಪಳ ಕೊಡು, ಸಪ್ಪಳ ಮಾಡ್ದಂಗ್ ತಿಂತೀನಿ. ತಿಂತಾನೆ ಇರ್ತಿ, ಕೇಳ್ತಾನೆ ಇರ್ತಿ. ಹೆಗ್ಗಿಳ್ದಂತವನೆ ಇನ್ಮೇಲೆ ಹೀಗೆಲ್ಲ ತಿನ್ನೋಕ್ ಪಡ್ಕೋಬೇಡ. ಇಲ್ಲಿ ಕೇಳು, ನಿನ್ನ ಅದೃಷ್ಟ ಆನೆ ಮೇಲೆ ಬರೋ ಹಾಗಿದೆ. ಬ್ಯಾಡಮ್ಮ, ಆನೆ ಬಹಳ ಎತ್ತರ, ಕತ್ತೆ ಮೇಲೆ ಬಾನು, ನಾನೇ ಹತ್ಕೊಂಡ್ ಬಂದ್ಬಿಡ್ತೀನಿ. ಅಲ್ವೋ, ನೀನು ರಾಯರಿಗೆ ಮಗ ಆಗ್ತಿ. ಹ್ಮ್ ದತ್ತು ಮಗ. ರೈಟ್, ನಾನು ರಾಯನಿಗ್ ಮಗ ಆಗ್ತೀನಿ, ಅವನ್ ನನಗೆ ಅಪ್ಪ ಆಗ್ತಾನೆ, ನೀನ್ ಅವನ ಹೆಂಡತಿ ಆಗ್ತಿ. ಅಲ್ವೇನಮ್ಮ? ಕತ್ತೆ, ಹಾಗೆಲ್ಲ ಮಾತಾಡ್ಬಾರ್ದು. ಇಲ್ಲಿ ಕೇಳು, ಅರವಿಂದನಿಗೂ ರಾಯರಿಗೂ ಮನ್ಸು ಕೆಡೋ ಹಾಗಿದೆ. ಹಾಗಾದ್ಮೇಲೆ ನೀನೇ ರಾಯರ ಮಗ, ನಿಂಗೆ ಅವ್ರ ಆಸ್ತಿ. ಹಾಗಾದ್ರೆ ನಂಗೆ ರೆಡಿ ಹೆಂಡತಿನೇ ಸಿಕ್ಬಿಟ್ಲು. ಏನು ಹಾಗಂದ್ರೆ? ಹಾ, ನಾನ್ ರಾಯರ ಮಗ ಹೌದೋ ಅಲ್ವೋ? ಎಸ್ ಅನ್ನು. ಅವಳು ಲಕ್ಷ್ಮಿ, ನಮ್ಮಪ್ಪನ ಮಗನ ಹೆಂಡತಿ. ಅರವಿಂದನ ಬದಲು ನಾನು ಮಗ ಆದ್ಮೇಲೆ ಅವನ ಹೆಂಡತಿ ನನ್ನ ಹೆಂಡತಿ ತಾನೆ. ಹಚ್ಚಿ ನಿಂಗೆ ತಲೆನೇ ಇಲ್ಲ. ಅಯ್ಯೋ ಮಂಕುದಾಸ, ಬೇರೆಯವನ ಹೆಂಡತಿ ನಿನ್ ಹೆಂಡತಿ ಹಾಗಾಗ್ತಾಳೋ? ಅಯ್ಯೋ ಮಂಕದಾಸಿ, ಬೇರೆಯವನ ಮಗ ನಾನು ರಾಯನ ಮಗ ಹೇಗೆ ಆಗ್ತೀನಿ? ಅಯ್ಯೋ ಪೆಚ್ಚೆ, ನಿನ್ನ ಅವರು ದತ್ತು ತಗೋತಾರೆ ಮಗ ಅಂತ. ಅಯ್ಯೋ ಪೆಚ್ಚಿ, ನಾನ್ ಅವಳನ್ ದತ್ತು ತಗೋತೀನಿ ಹೆಂಡತಿ ಅಂತ. ನಾನ್ ಅವಳಿ ದತ್ತು, ಅವಳ್ ನನಗ್ ದತ್ತು, ನಂಗೆಲ್ಲ ಗೊತ್ತು. ಅಮ್ಮ ತಿನ್ನೋಕೇನಾದ್ರು ಕೊಡೆ, ನೀನ್ ಹೇಳ್ದಾಗೆಲ್ಲ ಕೇಳ್ತೀನಿ. ದತ್ತು ಮಗ ಯಾಕೆ, ದತ್ತು ಅಪ್ಪ ಆಗುಂದ್ರು ಆಗ್ತೀನಿ. ನೀನು ಗಂಟೆ ಗಂಟೆಗೂ ಬೆಪ್ಪನಾಗ್ತಾ ಇದ್ದಿ, ಹಾಗೆಲ್ಲ ಮಾತಾಡ್ಬಾರ್ದು. ಬಾಪ್ಪ ಕಾಫಿ ಆರೋಗುತ್ತಲ್ಲಪ್ಪ. ಅರವಿಂದ ಏನು ಯೋಚನೆ ಮಾಡ್ತಾ ಇದ್ದಿ? ತಗೋ ಕಾಫಿ. ಅರವಿಂದ ಅರವಿಂದ ತಗೋ ಕಾಫಿ. ಕಾಫಿ ಇಂದ್ರ ಕಾಫಿ, ಚಂದ್ರ ಕಾಫಿ, ಗಿರಿಗಿರಿ ಕಾಫಿ, ಸಾಕಮ್ಮ ಕಾಫಿ. ಅಮ್ಮ ನನಗೆ ಕಾಫಿ ಬೇಕಮ್ಮ. ತಗೋ ಕುಡಿ ಕಾಫಿ. ಅಯ್ಯಯ್ಯ, ಇದು ಕಾಫಿ ಅಲ್ಲ, ಟೀ ಟೀ ಸಕ್ಕರೆ ದಾಗಿ. ಯಾಕೆ ಹೀಗಾಗಿ, ಏನಾಯ್ತಪ್ಪ ಅರವಿಂದ? ಅರವಿಂದ ಕಾಫಿ ಯಾಕೆ ಹೀಗಾಗಿ? ಅಯ್ಯೋ ಅಯ್ಯೋ ಅರವಿಂದ ಕಾಫಿ. ಅಯ್ಯೋ ಇಲ್ವಲ್ಲ ಕಾಫಿ. ಐವತ್ತು ಅರವತ್ತು ಏನಂದ್ರೆ ಎಂಬತ್ತು ತೊಂಬತ್ತು ನೂರು. ಸ್ವಲ್ಪ ಬನ್ನಿ ಬೇಗ. ಏನೇ ಯಾಕೆ ಎದ್ ಬನ್ನಿ ಬೇಗ. ಅರವಿಂದ ಹೇಗೆಗೂ ಆಡ್ತಿದ್ದಾನೆ. ಯಾಕೆ ಹೀಗ ಆಡ್ತಿದ್ದೀಯ? ಬಂದು ನೋಡಿ ಅರವಿಂದನ. ಬಂದೆ ಬಂದೆ. ಬನ್ನಿ ಬೇಗ ಬನ್ನಿ ಅಂದ್ರೆ ಅರವಿಂದ. ಯಾಕಪ್ಪ ಅರವಿಂದ, ಏನಾಗುತ್ತಪ್ಪ ತಲೆ ಸುತ್ತತಿಯೇ? ಯಾಕೋ ನಿನಗೊಂದು ಅಂದ್ರೆ ಅವನಿಗೇನಾಗಿದೆ ಅಂತಲೆ ಗೊತ್ತಿಲ್ಲ ಗೊತ್ತಿಲ್ಲ. ಹಾಳು ಕಾಫಿ ಟೀ ಕುಡಿತಾನೆ, ಪಿತ್ತ ಹೆಚ್ಚಾಗಿದೆ ಅಷ್ಟೇ. ನೋಡು ಅದು ಇದು ಕೊಡ್ಬೇಡ, ಜೀರಿಗೆ ಬೆಲ್ಲ ಕುಟ್ಕೊಡು, ದೊಡ್ಡ ಪತ್ರೆ ತಂಬುಳಿ ಮಾಡಿ ಹಾಕು, ಪಿತ್ತ ತಾನಾಗೆ ಇಳಿಯುತ್ತೆ. ಸುಮ್ಮನೆ ಇರೆ, ಈ ಗುಳೊಬ್ಬಳು ಯಾಕೆ ಅಳ್ತೀಯ ಸುಮ್ಮನೆ? ಮಗು ನೋಡ, ಅದು ಇದು ತಿನ್ಬೇಡಪ್ಪ, ಸ್ವಲ್ಪ ವಿಶ್ರಾಂತಿ ತಗೋ, ಹೆಚ್ಚಿಗೆ ಮಾತಾಡ್ಬೇಡ. ಏಯ್ ನಾನು ಪೇಟೆಗೆ ಹೋಗ್ತೀನಿ, ಒಳ್ಳೆ ಹೆರಳೆ ಹಣ್ಣು ಸಿಕ್ಕಿದ್ರೆ ತಗೊಂಡ್ ಬರ್ತೀನಿ, ಅದು ಪಿತ್ತನ ಇಳಿಸುತ್ತೆ. ನಾ ಬರ್ತೀನಿ ಮಲಕಪ್ಪ. ಮಲಕೋಣ ಮಲಕೋಪ. ಕಾಫಿ ಗೊತ್ತಾಯ್ತು, ಹೋಗ್ತೀನಿ. ಹೋಗ್ತಾಳಂತೆ, ಕೂತ್ಕೊಳ್ಳೆ ಸಾಕು. ನೀನ್ ಬಂದಾಗೆಲ್ಲ ಅರವಿಂದ ಇಲ್ಲಿರ್ಲೇಬೇಕೇನು? ಮನೆಗೆ ಹೋಗಿ ಏನಮ್ಮ ಮಾಡ್ತೀಯ? ಅಲ್ಲಿಗೇನಾದ್ರೂ ಬಂದಿದ್ರೆ
ಅಲ್ಲಿ ನೋಡ್ತಾರೆ, ಗಿಣಿ ಇರೋಲ್ಲ ಇಲ್ಲಿ ಬರ್ತಾರೆ. ಅವನು ಯಾವಾಗ ಬರ್ತಾನೆ ಅನ್ನೋದಕ್ಕೆ ಟೈಮ್ ಟೇಬಲ್ ಇಲ್ವಲ್ಲ. ನೀನ್ ಆ ಕಡೆ ಹೋದ್ರೆ ಅವ್ರು ಈ ಕಡೆ ಬರ್ತಾರೆ ಅಂತೂ. ನೀನಿರೋವಾಗ ಅವ್ರು ಬರಬಾರ್ದು, ಅವ್ರು ಬಂದಾಗ ನೀನಿರಬಾರ್ದು. ಆಗ್ಲೇ ನಮಗ್ ಚೆಲ್ಲಾಟ, ನಿಮಗ್ ಒದ್ದಾಟ. ಸುಲಭವಾಗಿ ಕೈ ಸಿಕ್ಕು ಹಣ್ಣಾದ್ರೆ ರುಚಿ ರಸವತ್ತಾಗಿರೋಲ್ಲ. ಹೋಗ್ರಿ, ನಿಮ್ಗೆ ಯಾವಾಗ್ಲೂ ಹುಡುಗಾಟನೆ. ನಂಗ್ ಗೊತ್ತು ನಿಮ್ ಮನಸ್ನಲ್ಲಿರೋದು. ಅವ್ರು ಬರೋವರೆಗೂ ನೀನ್ ಹೋಗೋಡಲ್ಲ, ಸುಮ್ಮನೆ ಹೋಗ್ತೀನಿ ಹೋಗ್ತೀನಿ ಅಂತ ನಟಿಸ್ತಿ. ಗೀತಾ, ಯಾಕ್ ತಡಿತೀವಿ? ಹೋಗ್ಲಿ ಬಿಡು ಪಾಪ, ಹೋಗಮ್ಮ ಹೋಗು. ಕೂತ್ಕೊಳ್ಳೆ ಅಂದ್ರೆ ನಮ್ಗೆ ಕಲ್ಸೋಕ್ ಬರ್ತಾಳೆ ಪಾಠ. ಲತಾ, ಸ್ವಲ್ಪ ಕಾಫಿ ತಗೊಂಬಮ್ಮ. ಪಾಪ ಲಕ್ಷ್ಮಿ ಕಾದ್ರು ಕಾದು ತುಂಬಾ ಆಯಾಸವಾಗ್ಬಿಟ್ಟಿದೆ. ಬೆಣ್ಣೆಗೆ ನುಣುಕ್ ತೋರ್ಸೋ ಸ್ವಭಾವ ಕೆಲವು ಹೆಂಗ್ಸರದು. ಏನಮ್ಮ ಕಾಫಿ ತಣ್ಣಗಿದೆ? ಕೋಪ ಬಂದಾಗ ಬಿಸಿ ಕಾಫಿ, ನಗತಾ ಇರುವಾಗ ಕೂಲ್ ಕಾಫಿ ಕುಡಿಬೇಕಂತೆ. ವ್ಯಸನವಿರುವಾಗ ಅದು ಅರವಿಂದ. ಲಕ್ಷ್ಮಮ್ಮನವರು ಬನ್ನಿ ಕೋಪಮ್ಮ, ಕೂತ್ಕೊಳ್ಳಿ. ಪರವಾಗಿಲ್ಲ, ಗೀತಾಬಾಯಿ ಅವರಲ್ಲಿ ಒಳಗೇನೋ ಕೆಲಸದಲ್ಲಿದ್ದಾರೆ. ಮನೇಲೆಲ್ಲ ಸೌಖ್ಯ ತಾನೆ? ಎಲ್ರು ಚೆನ್ನಾಗೇ ಇದ್ದಾರೆ. ಪಾಪ ನೀನ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಏನು ನಿಮ್ಮಪ್ಪ ಹಣ ಕೊಡೋ ಯತ್ನ ಮಾಡ್ತಾ ಇದ್ದಾರೋ ಇಲ್ವಾ? ಮಾಡ್ತಾ ಇದ್ದಾರೆ. ಗೊತ್ತಾಯ್ತು, ಬರ್ತೀನಮ್ಮ. ನೀನು ಇಲ್ಲೇ ಇದೆಯಲ್ವೇ? ಎಲ್ಲೋ ಸಂತೋಷವಾಗಿರೋ ಕಡೆ ಇದ್ರೆ ಆಯ್ತು. ಆ ಮನೇಲಿ ನೀನ್ ಇಲ್ದೆ ಬಣಗುಡ್ತಾ ಇದೆ. ಅಲ್ಲ, ಎಂತ ಕಲ್ ಮನಸ್ಸು ರಾಯರ್ದು, ಇಂತ ಸೊಸೆನ. ಅಮ್ಮ ನೋಡೆ, ನಾನ್ ನಿನಗಿಂತಲೂ ಬೆಳಗಿದ್ರು ಅವರು ಇವರು ನನ್ನ ಕಪ್ಪಗೆದಿ ಅಂದ್ರು. ಅದ್ ನಾನು ಹೇಳೇ ಬಿಟ್ಟೆ. ಏನ್ ಹೇಳ್ದು? ನೀನೇ ಅಂತಿದ್ಯಲ್ಲ ಬೈಕೆ ಆಯ್ತು, ಕರಿ ಇದ್ಲು, ಜೇಡಿ ಮಣ್ಣು, ಉಣತೆ ಬೀಜ ತಿಂತಿದ್ದೆ ಅಂತ. ಸರಿಯನಮ್ಮ, ಹುಚ್ಚನಾಗ ಹರಡ್ತೀಯ, ಅದಕ್ಕೆ ಬೆಪ್ಪ ಅಂತಾರೆ ಜನ. ಅಂದೇ ಬಿಡು, ಕಾದ್ ಕೊಡೆ. ವೈಕುಂಠದಲ್ಲಿ ಒಡೆ ತಿಂದು ಕೈಲಾಸಲ್ ಕಾಗಿ ಬಿಡುದು. ಏನೋ ಹಾಗಂದ್ರೆ? ಅದೇಗಮ್ಮ, ಹೋಟ್ಲಮ್ಮ ಹೋಟ್ಲು. ನೀನು ಒಂದಿನ ಬಂದ್ ತಿನ್ನೋಳು ರುಚಿನ ಒಡೆ ಕದ್ದಿಟ್ಟಿರೋದು. ಏನ್ ಗೋಪಮ್ಮ ಕದ್ದಿರೋದು? ಹರಿಕಥೆಯಲ್ಲಿ ಕೃಷ್ಣ ಬೆಣ್ಣೆ ಕದ್ದ ಅಂತ ಅಂದ್ರಂತೆ. ಓಹ್, ನಿನ್ನ ಮುದ್ದು ಕೃಷ್ಣ ಕಡಗೋಲೆ ಕದ್ದಿತೀನಿ ಅಂತಾನೇನು? ಪಲ್ಯ ಎರಡೆರಡು ಯಾಕೋ, ಒಂದೇ ಮಾಡಿದ್ರೆ ಸಾಕಾಗಿತ್ತು. ರಾಯರೇ, ನಿಮ್ ತೊಸೆ ಆ ಡಾಕ್ಟರ್ ಗೋವಿಂದ ರಾಯರ್ ಮನೇಲಿದ್ದಾಳಂತೆ. ಊಟ ತಿಂಡಿ ಸೊಗಸು ಎಲ್ಲ ಅಲ್ಲೇ ಅಂತೆ. ಏನೇನು ಆಡ್ಕೊಳ್ತಾರೆ ಜನ. ನಮ್ಗೆ ಯಾಕೊಬ್ರು ಸುದ್ದಿ? ಹಾಗೇನು, ಇನ್ನೂ ಅನುಕೂಲವೇ ಆಯ್ತಲ್ಲ. ಜೀವನಾಂಶ ಸುದ್ದಿ ರದ್ದು ಅಲ್ಲ ಗೋಪಮ್ಮ. ಇತ್ತೀಚೆಗೆ ನಮ್ಮ ಅರವಿಂದ ಹೇಗೋ ಆಗ್ಬಿಟ್ನಲ್ಲ, ಎಲ್ಲಿ ಕೂತ್ರ ಅಲ್ಲೇ ಕೂರ್ತಾನೆ, ಎಲ್ಲಿ ನಿಂತ್ರ ಅಲ್ಲೇ ನಿಲ್ತಾನೆ, ಇದ್ರಿದ್ದ ಎದ್ರಿದ್ದ ಎಲ್ಲೋ ಹೋಗ್ತಾನೆ, ಯಾವಾಗ್ಲೋ ಬರ್ತಾನೆ, ಏನೋ ಮಾಡ್ತಾನೆ. ಯಾಕೆ ಹೀಗಾಯ್ತು ಅಂತ. ಬೇರೆ ಮದುವೆನಾದ್ರೂ ಮಾಡಿಬಿಡೋಣ ಅಂದ್ರೆ ಹೆಚ್ಚಾಗಿ ವರದಕ್ಷಿಣೆ ಕೊಡೋರು ಸಿಗ್ಬೇಕು. ಹುಚ್ಚು ಬಿಟ್ಟ ಮೇಲೆ ಮದುವೆ ಆಗುತ್ತೋ, ಮದುವೆ ಆದ್ಮೇಲೆ ಹುಚ್ಚು ಬಿಡುತ್ತೋ, ದೇವ್ರಿಗೆ ಪ್ರೀತಿ ಆಗ್ಬೇಕು. ಅಂತೂ ತಲೆ ಕೆಟ್ಟಿರೋದು ನಿಜಾರಾಯ್ರೆ. ನನ್ ಕಿವಿಗೂ ಬಿತ್ತು, ಚಿಕ್ಕರಾಜ್ ನಡತೆ ಕೆಟ್ಟಿದೆ ಅಂತ. ನಮ್ಗ್ಯಾಕೊಬ್ರು ಸುದ್ದಿ? ನಿಜ ಹೇಳ್ತಿರೇನು? ಹಾಗಾದ್ರೆ ನಾನು ಒಂದ್ಸಾರಿ ಪರೀಕ್ಷೆ ಮಾಡ್ಲೇಬೇಕಾಗುತ್ತೆ. ಅವನಂತ ಅವನ್ ಅಲ್ವಲ್ಲ. ಒಂದ್ ವೇಳೆ ಅವನು ಕೆಟ್ಟು ನನಗೂ ಕೆಟ್ಟ ಹೆಸರು ತರೋದಾದ್ರೆ ಆಮೇಲೆ ನಾನು ದತ್ತು ತಗೊಳ್ಳೋ ಆಲೋಚನೆ ಮಾಡ್ಬೇಕಾಗುತ್ತೆ. ನನ್ ಮಗ ಸ್ವಲ್ಪ ದಡ್ಡನಾದ್ರು ಅಂತವನಲ್ಲ. ಶಿವಯ್ಯ, ಗಣಪ ಒಂದ್ ಬೀಡಿ ಕೊಡಯ್ಯ. ಬೀಡಿ? ಏನ್ ಬೀಡಿ? ನನ್ನ ಹೆಸರಿಂದ ಇದ್ರು ಕೊಡು. ನಿನ್ನ ಹೆಸರಿಂದ? ಇಲ್ಲ, ನಿನ್ನ ಹೆಸರಿಂದ ಕೊಡು. ಅದು ಇಲ್ಲ, ಯಾವುದೋ ಒಂದು ಕೊಡಪ್ಪ. ಹಾಗ ಬಾ.
ಹುಷಾರಿ, ಬೀಡಿ ಬಹಳ ಗಾಷ್ಟವ. ಏಯ್ ತೊಣಪ, ಬಿಡಿ ಕುಡಿತಾ ಇದೇನಾ? ಇಲ್ಲ, ಹೊಗೆ ಬಿಡ್ತಾ ಇದ್ದೀನಿ. ಹೊಗೆ ಬಿಡ್ತಾ ಇದೀಯಾ? ಗಿಡಕ್ಕೆ ನೀರು ಹಾಕೋ. ನಾನು ಯಾರು ಗೊತ್ತೋ, ರಾಯರ್ ದತ್ತು ಮಗ. ಶಿವಯ್ಯ, ಶಿವಯ್ಯ ಬಾಯಲ್ಲಿ. ಇವನಿಗೆ ತಲೆ ಕೆಟ್ಟಿದೆ. ಹುಚ್ಚ ಹುಚ್ಚ ಹುಚ್ಚ. ಶಿವಯ್ಯ, ನನಗೆ ಮದುವೆ ಆಗೇ ಹೋಯ್ತು. ಯಾವಾಗ್ಲೋ ಹೆಂಡತಿ ಅಲ್ಲಿದ್ದಾಳೆ, ಬರ್ತಾಳೆ. ದತ್ತು ಹೆಂಡತಿ ಲಕ್ಷ್ಮಿ. ಅರ್ಹುಚ್ಚ ಏಯ್ ಪೂರಾ ಹುಚ್ಚ. ಏಯ್ ಅರ್ಹುಚ್ಚ ಏಯ್ ಪೂರಾ ಹುಚ್ಚ. ಅರ್ಹುಚ್ಚ ಪೂರಾ ಹುಚ್ಚ. ನಾನ್ ರಾಯರ್ ದತ್ತು ಮಗ. ಶಿವಯ್ಯ ಇಟ್ಕೊಳ್ಳ ಇವನ್ನ. ಶಿವ ಇಟ್ಕೊಳ್ಳ ಅವನ್ನ. ನಾನ್ ರಾಯರ್ ದತ್ತು ಮಗ. ರಾಯರ್ ದತ್ತು ಮಗನೇನೋ. ರಾಯರ್ ದತ್ತು ಮಗ ಅಲ್ಲ ಅಲ್ಲ, ದತ್ತು ಮಗ ಅಂತ ಅಮ್ಮ ಅಮ್ಮ ಅಂದ್ಲು. ರಾಯರ್ ಮಗನೇ ತಗೋ. ಬಾ, ಹೇಗಿದೆ? ಸರಿ ಬಿಡು ಉಸಿರು. ಬಾಯ್ ತೆಗಿ. ಇದು ಗ್ರಹ ದೋಷವಲ್ಲದೆ ಶರೀರ ಸಂಬಂಧವಾದ ವ್ಯಾಧಿಯೇ ಅಲ್ಲವೆಂದು ಜ್ಯೋತಿಷ್ಯ ಫಲ ಎತ್ತಿ ಕಾಣ್ತಾ ಇದೆ. ಏನಾದ್ರೆ ಇದಕ್ಕೆ ಶಾಂತಿ, ಜಪ, ತಪ ಯಂತ್ರ ಇತ್ಯಾದಿಗಳು ನಡಿಬೇಕು. ಅದಕ್ಕೆ ನನ್ನಿಂದ ಏನಾಗಬೇಕು? ಏನೂ ಇಲ್ಲ ರಾಯರೇ. ಅದೇ ರುದ್ರರಿಗೆ ಗಂಗಾಭಿಷೇಕ, ನಾರಾಯಣನಿಗೆ ಕ್ಷೀರಾಭಿಷೇಕ, ಆಂಜನೇಯ ಸ್ವಾಮಿಗೆ ತೈಲಾಭಿಷೇಕ, ನವಗ್ರಹಗಳ ಪ್ರೀತ್ಯರ್ಥವಾಗಿ ನಾನಾ ವಿಧ ಧನಧಾನ್ಯ ಫಲ, ಭೂಷಣ ವಸನಾದಿಗಳ ದಿವ್ಯ ದಾನ ಇಷ್ಟಾದ್ರೆ ಸಾಕು ರಾಯರೇ. ಜೋಯಿಸ್ರೇ, ಸುಳ್ಳು ಹೇಳಿದ್ರು ನಿಜ ತಲೆ ಮೇಲೆ ಹೊಡೆದಾಗಿರ್ಬೇಕು. ಜೋಯಿಸ್ರೇ ಜೋಯಿಸ್ರೇ ಕೇಳಿ, ರುದ್ರನಿಗೆ ಗಂಗಾಭಿಷೇಕ ಅಂದ್ರಿ, ಅಲ್ರಿ ರುದ್ರನ್ ತಲೆ ಮೇಲೆ ಗಂಗೆ ಇರೋವಾಗ ಆತನಿಗೆ ಆತ ಗಂಗಾಭಿಷೇಕ ಅಂತೀವಿ, ನಾರಾಯಣನಿಗೆ ಕ್ಷೀರಾಭಿಷೇಕ ಅಂದ್ರಿ, ಕ್ಷೀರಸಾಗರದಲ್ಲೇ ಇರೋ ನಾರಾಯಣನಿಗೆ ಒಂದ್ ತಮಗೆ ಹಾಲು ಆತಕ್ರಿ ಖರ್ಚು, ಏನು ಪ್ರಯೋಜನ ಅಂತೀನಿ. ಇನ್ನು ಹನುಮಂತರಾಯನಿಗೆ ತೈಲಾಭ್ಯಂಜನ ಅಂದ್ರಿ, ಬಾಲ ಬ್ರಹ್ಮಚಾರಿ ಆಂಜನೇಯ, ಅವನಿಗೆ ಯಾರು ಎಣ್ಣೆ ನೀರು ಹಾಕ್ಸಿದ್ರು? ಇದೆಲ್ಲ ಠಕ್ರು ಠಕ್ರು ನಿಮ್ಮಂತವರು ಹೊಟ್ಟೆಗೆ ಪಾಡ ಗತಿ ಇಲ್ಲದೆ ಇಂಥ ಉಪನಪಗಳನ್ನೆಲ್ಲ ಹೂಡಿಕೊಂಡು ಮಾಡಿರ್ತಕ್ಕಂಥ ಇದು ಆಟಗಳು ಅಲ್ರಿ. ಈ ದೇವರುಗಳೆಲ್ಲ ಬಟ್ಟೆ ಬರೆ ದುಡ್ಡು ಕಾಸು ಹಣ ಎಲ್ಲ ನಮ್ಮನ್ನು ಕೇಳೋದಕ್ಕೆ ಶುರು ಮಾಡಿದ್ರೆ ನಮ್ಮ ಗತಿ ಏನು ಅಂತ ಹೇಳ್ರಿ. ನೀವು ಹೇಳಿದ ದೇವರುಗಳೆಲ್ಲ ನನ್ನ ಬಂದು ಕೇಳಲಿ, ಆಗ ನಾನು ನಿಮ್ಗೆ ವರ್ತಮಾನ ಕೊಡ್ತೀನಿ. ನಿಮ್ಮ ಪಾದ ನಮ್ಮ ಮನೆಗೆ ಬೆಳೆಸ್ರಿ. ಈಗ ದಯಮಾಡಿಸಿ ಸ್ವಾಮಿ. ನಮಸ್ಕಾರ. ನನ್ನ ಜಲುಮೇಲೆ ಬೇರೆ ತಮ್ಮಂತವ್ರು ನಾನು ಎಲ್ಲೂ ನೋಡಿದ್ದಿಲ್ಲ. ಈಗ ನೋಡಾಯ್ತೋ. ನಮಸ್ಕಾರ, ದಯಮಾಡಿಸಿ ಬರ್ತೇನೆ. ಹೊರಡಿ. ತಮ್ಮದೇ ತಮಗ್ ಗೊತ್ತಿಲ್ಲ, ಎರಡನೇ ಅವ್ರ ಅದೃಷ್ಟ ತಿರುಗಿಸೋದಕ್ಕೆ ಬರ್ತಾರೆ. ದುಡ್ಡಿದ್ದವನು ಎಡವಿದ್ರೆ ಸಾಕು, ಯಂತ್ರದವರು ಮಂತ್ರದವರು ತಂತ್ರದವರು ಹಕೀಮರು ಪಂಡಿತರು ಜೋಯಿಸರು ಹಸ್ತ ಸಾಮಂತ್ರಿಕದವರು ಎಲ್ಲ ರೆಡಿ. ಯಾವನ್ ಮಾತನಾಡಿಸ್ಲಿ ದುಡ್ಡು, ಯಾವನ್ ಮಾತನಾಡಿಸ್ಲಿ ದುಡ್ಡು ಅಲ್ಲ. ಗಿಣಿ ಹಾಗೆ ಮಾತನಾಡಿ ಗುಡ್ ಬೈ ಅನ್ನೋ ನನ್ನ ಹತ್ರ, ದುಡ್ಡಿನ ವಾಸನೆ ಬರುತ್ತೆ ಇವಕ್ಕೆ
ಹುಚ್ಚರು ಹುಚ್ಚರು. ಏನಯ್ಯ ತುಂಬಾ ನಗ್ತಾ ಬರ್ತಾ ಇದ್ಯಾ? ಹೇಗಿದೆ ನಿಮ್ಮ ಹುಚ್ಚಾಟದ ಪ್ರಭಾವ? ಅಪ್ಪ ಅಂತಾರೆ ಇತ್ತ ಏತಾ ಇದೆ ತನಕ್ ತಾನೇ ಹಿಡಿಯತ್ತೆ. ಅಮ್ಮ ಅಂತಾಳೆ ಮಂತ್ರ ಹಾಕಿ ಯಂತ್ರ ಕಳಿಸಿ, ಗೋಪಮ್ಮ ಅಂತಾಳೆ ಹುಚ್ಚಾಸ್ಪತ್ರೆಗೆ ಕಳಿಸ್ಬಿಡಿ. ಊರಿನ ಜನ ಹೇಳ್ತಾರೆ ಮೋಹಿನಿ ಗ್ರಹ ಹಿಡಿದಿದೆ ಅಂತ. ಅಂತೂ ನಾನ್ ಹುಚ್ಚ ಅಂತ ಎಲ್ಲ ಸಿದ್ಧಾಂತ. ಒಳ್ಳೆ ವಿಚಿತ್ರ ಸ್ವಭಾವ ರಾಯರದು. ಅಲ್ಲ ಮಗನ ಹುಚ್ಚು ಹೋಗ್ಲಿ ಅನ್ನೋ ಮನಸ್ಸೇ ಇಲ್ವಲ್ಲ ಅವರಿಗೆ. ಅದೇ ಬೇಕಾಗಿದೆಯಲ್ಲ ಇವರಿಗೆ, ನೆನೆಸ್ಕೊಂಡಾಗ ಬಂದ್ಬಿಡ್ತಾರೆ. ಅಲ್ಲಿ ಅಪ್ಪ ಅಮ್ಮ ತಿಳಿಯೋದೇ ಒಂದು, ಇಲ್ಲಿ ಇವರು ವ್ಯವಹಾರವೇ ಮತ್ತೊಂದು. ಅಂತೂ ಈ ಹುಚ್ಚು ನಿಮ್ಗೆ ಹೀಗೆ ಇರಬೇಕಾದ್ರೆ ಒಳ್ಳೇದಲ್ವೇ? ಒಂದ್ ನಿಜವಾಗಿ ಯೋಚನೆ ಮಾಡಿದ್ರೆ ಈ ಹುಚ್ಚು ಹೀಗೆ ಇರೋದೇ ವಾಸಿ ಅಂತ ಕಾಣಿಸುತ್ತೆ. ಏನ್ ಹೇಳಯ್ಯ ನನ್ನ ಹುಚ್ಚಿನ ಪ್ರಭಾವ. ಲಕ್ಷ್ಮಿಗೂ ಆನಂದ್ ರಾಯರಿಗೂ ಒಂದು ಗಾಬರಿ ಹುಟ್ಟಿಸಿ. ಬಹಳ ಚೆನ್ನಾಗಿತ್ತಮ್ಮ. ಸುಂದ್ರು ಕಾಲ್ ನೋಯ್ತೇನಮ್ಮ. ಹೌದು, ದೊಡ್ಡಪೇಟೆಯಲ್ಲಿ ಕಮಲಾ ಕೆಫೆ ಇದೆ ನೋಡು, ಅದ್ರ ಪಕ್ಕದ ಮನೆ ಡಾನ್ಸರ್ ಸುಂದ್ರೀನ್ ಅಂತ. ಹೌದು, ಅವ್ರ ಮನೆ ಸರಿಯಾಗಿ 7 ಗಂಟೆಗೆ ಗೋಪಮ್ಮ ಬರ ಹೇಳಿದಾಳೆ. ನಿನ್ನ ವಿಚಾರಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಇದ್ರಲ್ಲಿ ಏನೋ ದೊಡ್ಡ ಪ್ಲಾನ್ ಇದೆ ಅಂತ ಕಾಣಿಸುತ್ತೆ ಕಣಪ್ಪ. ಹುಡುಗಾಟ ಅಲ್ಲಯ್ಯ, ಅವರು ಸಂಸಾರಿಕರು. ಗೋಪಮ್ಮ ದುರಾಸೆ ಗೋಪುರ ಕಟ್ತಿದ್ದಾಳೆ. ಏನೋ ನೀನು ಹೋಗು ಬಾ, ರಿಸಲ್ಟ್ ಹೊರಗೆ ಬರ್ಲಾರ. ನಾನೇ ನೀನೇ ಬೇಕಾದ್ರೆ ಹುಡ್ ಬಾ, ಒಳ್ಳೆಯವನ. ಹಲೋಡು ಗಣಪ, ಸಮಯಕ್ಕೆ ಸರಿಯಾಗಿ ಬಂದ ಭೂಪ ನೋಡು.
ನೀನು ಹೋಗಿ ಕೂತ್ಕೋ. ಸರಿ ಸರಿ. ಗಣಪ ಡಾಕ್ಟ್ರು ಹೋಗ್ಲಿ, ಯಾವಾಗ ಮದುವೆ ನಿಂದು? ಅಮ್ಮ ಹೇಳ್ತಾನೆ ಇರ್ತಾಳೆ, ಯಾವಾಗಲೋ ಏನೋ. ನಾನು ಮದುವೆ ಮಾಡಿಸ್ತೀನಿ ಬಾ. ನೀನು ಮಾಡಿಸ್ತೀಯಾ? ಹಾಗಾದ್ರೆ ನಿನ್ನ ಮನೇಲಿ ಹೆಣ್ಣು ರೆಡಿಯನ್ನು ನಾನೊಂದು ಮದುವೆಯ ಮಾಡಿಕೊಂಬೆ. ಅದರ ಆನಂದವನ್ನು ನಿನಗೆ ಹೇಳಿಕೊಂಬೆ. ಮನೆ ಬಾರೋ ಅಂದ್ರೆ ತಲೆಯೆಲ್ಲ ಹರಡ್ತಾನೆ. ಕೂತ್ಕೋ. ರಾಯರ್ ದತ್ತು ಮಗ ಬಂದಿದ್ದಾನೆ. ನಿನಗೂ ಗೊತ್ತಾಯ್ತೇನೋ ನನ್ನ ದತ್ತು ಮಗ ಅಂತ. ಆಹಾ, ಪರಮಾನಂದವಾಗಿದ್ದಾರೆ. ಡಾಕ್ಟರ್, ಇವಳು ಇವಳು ನಮ್ಮಮ್ಮನ ಸೊಸೆ, ನಮ್ಮ ಅತ್ತೆ ಮಗಳು, ನನ್ನ ಹೆಂಡತಿ, ಮುಂದಾಗೋ ಮಕ್ಕಳ ತಾಯಿ. ಓಹೋ, ತಿಳಿತು ತಿಳಿತು. ಇವಳನ್ನ ಕಳಸ ನನ್ನ ಜೊತೆಯಲ್ಲೇ. ಯಾರಾದ್ರೂ ಕೇಳಿದ್ರೆ ಏನಂತಿ? ನೀನಂದಾಗೆ ಅಂತೀನಿ. ಹೊಡಿಬೇಡ, ನನ್ನ ಹೆಂಡತಿ ಇನ್ನಲ್ಲ, ನಿನ್ ಗಂಡ ಅಂತೀನಿ. ಇವಳು ಹೊಡಿತಾಳೆ, ನಾನು ಹೇಳ್ತೀನಿ, ಅಲ್ಲಿ ಹೋಗು, ಮದುವೆ ಆಗುತ್ತೆ. ಇವಳನ್ನ ಕಳಿಸ್ಬೇಡ. ಕೆನ್ನೆ ಕಳಿಸ್ಬೇಕೇನು? ನಾನು ಹೇಳ್ದ ಹಾಗೆ ಕೇಳಿದ್ರೆ ಮದುವೆ ಆಗುತ್ತೆ, ಇಲ್ಲದೆ ಇದ್ರೆ ವಧೆ ಬೀಳುತ್ತೆ. ಅದೇನು ಹೇಳು? ಹೇಳ್ತೀನಿ ಬಾ. ಗೋಪಮ್ಮ, ಅರವಿಂದ ಎಲ್ಲಿ? ನಾನು ಹೇಳಿದ್ನಲ್ಲ, ಮರ್ತೇ ಬಿಟ್ರೇನು? ಅವರು ದಿನ ಈ ಹೊತ್ತಿನಲ್ಲಿ ಆ ಕುಣಿಯೋ ಸುಂದರಿ ಮನೆಯಲ್ಲಿ ಇರ್ತಾರೆ, ಹೋಗಿ ನೋಡಿ ಗೊತ್ತಾಗುತ್ತೆ. ಇನ್ನೂ ಸುಂದರಿ ಮನೆ ಒಳಗೆ? ಗಣಪ ಗಣಪ್ಪ ಸಾರಂಗ ಬನ್ನಿ ಸರ್. ಭಲೆ ಭಲೆ ನೋಡು, ಚೆನ್ನಾಗಿ ಕೇಳು. ದೊಡ್ಡಪೇಟೆ? ದೊಡ್ಡಪೇಟೆ ದೊಡ್ಡ ಹೋಟ್ಲು ಕಮಲಾ ಕೆಫೆ. ಹ್ಞೂ, ಅಲ್ಲಿ ಕಮಾಲ್. ಅದ್ರ ಪಕ್ಕದ ಮನೆ ಯಾರು ತಿಳಿತು ತಿಳಿತು. ನಿನ್ನ ಹೆಸರೇನು ಅಂದ್ರೆ ಅರವಿಂದ ಅನ್ನು, ಮದುವೆ ಆಗತ್ತೆ. ಅರವಿಂದ? ನಾನು ಅರವಿಂದ, ರಾಯರ ಮಗ, ನಾನ್ ದತ್ತು ಮಗ. ಅರವಿಂದ ಗೋವಿಂದ ಅಂತ, ಅರವಿಂದ ಅನ್ನು ಅಂತ. ತಿಳಿತು ತಿಳಿತು ತಿಳಿತು. ಏಳು ಗಂಟೆಗೆ ಸರಿಯಾಗಿ ನೀನಲ್ಲಿರ್ಬೇಕು. ಬೆಳಿಗ್ಗೆ? ಬೆಳಿಗ್ಗೆ ಅಲ್ವೋ, ಸಾಯಂಕಾಲ ಏಳು ಗಂಟೆ. ಸರಿ ಸರಿ. ಅವಳ ಹೆಸರೇನು? ಸುಂದರಿ. ಸುಂದರಿ ಸುಂದರಿ ಸುಂದರಿ. ನಿನ್ ಹೆಸರು? ಗಣಪ. ಏನಂದೆ? ಇನ್ನೊಂದ್ ಸರಿ ಹೇಳು. ಅರವಿಂದ. ಅರವಿಂದ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು, ಮರಿಬಾರದು. ಡಾಕ್ಟರ್, ನಾನು ಹೆಂಗ್ ಕಾಣ್ತೀನಿ? ಒಳ್ಳೆ ಮನ್ಮಥ ಇದ್ದಾಗಿದ್ದೀಯ. ರಾಜಕುಮಾರನಂತೆ, ಜಕುಮಾರನಂತೆ, ಜೋ ಕುಮಾರನಂತೆ, ಕುಮಾರನಂತೆ, ಮಾರನಂತೆ, ರನಂತೆ ತೋರುತ್ತಿರುವೆನಲ್ಲವೇ, ನಾನೀಗಲೇ ತೋರುತ್ತಿರುವೆನಲ್ಲವೇ, ತೋರುತ್ತಿರುವೆನಲ್ಲವೇ. ಸ್ವಲ್ಪ ಏನಾಯ್ತು ಬಿಸಾಕರು? ತಗೋ ಇಡ್ಬೋದ್. ಏನ್ ಚೆನ್ನಾಗಿದೀಯ ನೋಡೋ. ಇದು ಖರ್ಚಿಗೆ ನಿನ್ನಲ್ಲಿರ್ಲಿ, ಒಂದು ರೂಪಾಯಿ. ಒಂದ್ ಸಾಕ? ಸಾಕು. ಇನ್ನೊಂದಿದ್ರೆ ಇಲ್ಲಿ ಇಲ್ಲಿ. ಎಲ್ಲಿ? ನಿನ್ನ ಹೆಸರೇನಂದೆ? ಗಣಪ. ಏನಂದೆ?
ಏನ್ ನನ್ನ ಹತ್ರ ಹೇಳ ಅರವಿಂದ 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 ಇಟ್ಕೊಳ್ಬೇಕು ಅರವಿಂದ 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 ಗಿರಿಜಾ ಆ ಕೃಷ್ಣಪ್ಪನವ್ರ ಮಗ ಅವನೇ ಅರೆ ಆಗ್ಬೇಕು ಅಂತ ತುಂಬಾ ಆಸೆ ಪೂರ್ತಿ ಕೇಳಬಾರ್ದೆ ಅವನು ಈ ಕಾಲದ ಹುಡುಗ ಅಂತ ನಮ್ಮ ಸುಂದರಿಗೆ ಸಂಗೀತ ನಾಟ್ಯ ಚೆನ್ನಾಗಿ ಬರುತ್ತೆ ವಿದ್ಯಾವಂತನು ರೂಪವಂತನು ಬಂದು ನೋಡಿ ಲಗ್ನ ನಿಶ್ಚಯ ಮಾಡಿ ಎಂದೆ ಏನಂದ್ರು ಆ ಹುಡುಗನ ತಾಯಿ ಸಂಗೀತ ನಾಟ್ಯ ಬರೋ ಹುಡುಗಿ ನಮಗೆ ಬೇಡ ಅಂದ್ಬಿಟ್ಟು ಆ ನಾಲ್ಕನೋರು ಏನಂದ್ರು ಸಂಗೀತ ನಾಟ್ಯ ಕಲ್ತಿದ್ದಾಳೆ ಅಂದ್ರೆ ಒಪ್ತಾರಿಯೋ ಇಲ್ಲವೋ ಅಂತ ಹುಡುಗಿ ಚೆನ್ನಾಗಿದ್ದಾಳೆ ಓದು ಬರಹ ಬರುತ್ತೆ ಮನೆ ಕೆಲಸನು ಚೆನ್ನಾಗಿ ಮಾಡ್ತಾಳೆ ಬಂದು ನೋಡಿ ಎಂದೆ ಅದಕ್ಕವರು ನಮ್ಮ ಹುಡುಗ ಸಂಗೀತ ನಾಟ್ಯ ಕಲ್ತಿರೋರ್ನೇ ಮದುವೆ ಆಗೋದು ನಿಮ್ ಹೆಣ್ಣು ಬೇಡ ಅಂದ್ಬಿಟ್ಟು ನೀವು ಬಂದ್ಬಿಟ್ರಿ ಇನ್ನೇನೇ ಮಾಡ್ಲಿ ಬುದ್ಧಿವಂತರಾದ್ರೆ ಸಂಪ್ರತಿಷ್ಠೆ ನಡೆಯಲ್ವಲ್ಲ ಅಂತ ಬೇಡ ಅಂತಾರೆ ದಡ್ಡರಾದ್ರೆ ಏನೂ ಬರೋದಿಲ್ವಲ್ಲ ಬೇಡ ಅಂತಾರೆ ಅಂತೂ ನಮ್ಮಂಥವ್ರು ಚಿಂತೆ ತಪ್ಪಿದ್ದೇ ಅಲ್ಲ ಇನ್ನೊಂದು ಕಡೆ ಪ್ರಯತ್ನ ಮಾಡಿ ಬರ್ತೇನೆ ಅದ್ ಯಾರು ಶ್ರೀಕಾಂತ ರಾಯರು ಮತ್ತೆ ಅವರ ಮಗ ಅರವಿಂದ ಅನ್ನೋನಿಗೆ ಮದುವೆ ಹುಚ್ಚಂತಲ್ಲ ಅವ್ರನ್ನ ಇಲ್ಲಿಗೆ ಕಳಿಸ್ತೇನೆ ಅಂತ ಆ ದಪ್ಪನೆ ಹೆಂಗಸು ಮೊನ್ನೆ ಹೇಳಿದ್ಬಿಟ್ಟಲ್ವೋ ಅದೇನು ವಿಚಾರ ಕೇಳಬೇಕಾಗಿತ್ತಲ್ವೋ ತಾಯಿ ಕಾಲ ಒದಗಬೇಕು ಅವರೇ ಬರಬೇಕು ಸುಂದ್ರ 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 ಅಮ್ಮ ಅವ್ರೇ ಇವ್ರ ಯಾರ ಆಯ್ರ ಮಗ ಇರ್ಬೇಕು ಸುಂದ್ರ ಮನೆ ಇದೆ ತಾನೆ ಹೌದೌದು ಬನ್ನಿ ಕೂತ್ಕೊಳ್ಳಿ ಅಮ್ಮಯ್ಯ ಕಾಫಿ ತಗೊಂಡ್ಬಮ್ಮ ನೀವೊಬ್ಬರೇ ಬಂದಿರುವಾಗ ಕಾಣುತ್ತೆ ಹೌದೌದು ನಿಮ್ಮ ಅಮ್ಮ ಅಪ್ಪ ಮನೇಲಿದ್ದಾರಿಯೇ ಅಪ್ಪ ಅಮ್ಮ ಇದ್ದಾರೆ ರಾಯರ್ ಯಾರು ನನ್ನ ದತ್ತು ಅಪ್ಪ ನಿಮ್ಮ ಹೆಸರು ಗಣಪ್ಪ ಹಾಗಾದ್ರೆ ನೀವು ರಾಯರ್ ಮಗ ಅಲ್ಲ ದತ್ತು ಮಗ ಗಣಪ ಅಂತ ಹೇಳಿಲ್ವೆ ಅಮ್ಮ ಹುಚ್ಚಾಸ್ಪತ್ರೆಯಿಂದ ತಪ್ಪಿಸಿಕೊಂಡು ಬಂದ ಇದೆ ಆಸ್ಪತ್ರೆ ಮುಂದೆನೆ ಬಂದು ಎಳೆ ನಿಂಬೆಕಾಯಿ ಕಳಿಸ್ಬಿಡಿ ಬಾಮಾ ಚಂದ್ರಿ ಏನು ಆಡಿಸಿ ನೋಡೋಣ ಓ ರಾಯರೇ ಕರೆದ್ರ ಯಾಕ್ ಬಂದಿತ್ತು ಮದುವೆ ಆಗೋಕೆ ಯಾರನ್ನ ಸುಂದ್ರನ ಸುಂದ್ರ ಯಾರು ಯಾರು ಮದುವೆ ಆಗ್ತಾರ ಅವರು ಅಪ್ಪಾಯ್ ಗಣಪ್ಪ ನಮ್ಮ ಸುಂದರರು ಡ್ಯಾನ್ಸ್ ಬರೋರ್ನೇ ಮದುವೆ ಆಗೋದು ಮತ್ತೆ ನಿನಗೆ ಡ್ಯಾನ್ಸ್ ಬರುವುದುಂಟು ಬರೋದುಂಟು ಮತ್ತೆ ಮದುವೆ ಆಮೇಲೆ ರೈಟೋ ಈ ರುಪಿ ಜಗದೀ ರುಪಿ ದುಡ್ಡಿದು ಈ ದುಡ್ಡಿದು ಜಗದೊಳೆಲ್ಲಕ್ಕೂ ದೊಡ್ಡದು ಈ ರುಪಿ ಜಗದೀ ರುಪಿ ರುಪಿ ಇರದವನೇ ಕಪಿ ದುಡ್ಡಿದು ಈ ದುಡ್ಡಿದು ಜಗದೊಳೆಲ್ಲಕ್ಕೂ ದೊಡ್ಡದು ಈ ರುಪಿ ಜಗದೀ ರುಪಿ ರುಪಿ ಇರದವನೇ ಕಪಿ ರೆಕ್ಕೆಯಿಲ್ಲದೆ ಏರಿಸುವುದು ಅಕ್ಕರತೆಯನ್ನು ಹಾರಿಸುವುದು ರೆಕ್ಕೆಯಿಲ್ಲದೆ ಏರಿಸುವುದು ಅಕ್ಕರತೆಯನ್ನು ಹಾರಿಸುವುದು ಸೊಕ್ಕಿನ ನುಡಿ ಆಡಿಸುವುದು ಚೊಕ್ಕ ಭೋಜನ ಮಾಡಿಸುವುದು ಸೊಕ್ಕಿನ ನುಡಿ ಆಡಿಸುವುದು ಚೊಕ್ಕ ಭೋಜನ ಮಾಡಿಸುವುದು ದುಡ್ಡಿದು ಈ ದುಡ್ಡಿದು ಜಗದೊಳೆಲ್ಲಕ್ಕೂ ದೊಡ್ಡದು ಈ ರುಪಿ ಜಗದೀ ರುಪಿ ರುಪಿ ಇರದವನೇ ಕಪಿ ಪ್ರತ್ಯಕ್ಷ ದೈವವೇ ದುಡ್ಡು ಪ್ರತ್ಯಕ್ಷ ದೈವವೇ ದುಡ್ಡು ಬಗಬಗೆ ಕೃತ್ಯಕ್ಕೆ ಸಾಧನ ದುಡ್ಡು ಮುತ್ತುವರೆಲ್ಲರೂ ಝಣಿಸಲು ದುಡ್ಡು ಕತ್ತಲೆ ಕವಿಯುವುದು ಇರದಿರ ದುಡ್ಡು ಮುತ್ತುವರೆಲ್ಲರೂ ಝಣಿಸಲು ದುಡ್ಡು ಕತ್ತಲೆ ಕವಿಯುವುದು ಇರದಿರ ದುಡ್ಡು ಪ್ರತ್ಯಕ್ಷ ದೈವವೇ ದುಡ್ಡು
ಜಗದೇಕ ತಾಣ ಜನಕ್ಕೆಲ್ಲ ಪ್ರಾಣ ಆನಂದ ಕಾರಣ ಈ ಹಣ ಈ ಹಣ ಜಗದೇಕ ತಾಣ ಜನಕ್ಕೆಲ್ಲ ಪ್ರಾಣ ಆನಂದ ಕಾರಣ ಬೇಕೆಂಬರೆಲ್ಲ ಸಾಕೆಂಬರಿಲ್ಲ ಜೋಕಿನ ಕಾರಣ ಪ್ರತ್ಯಕ್ಷ ದೈವವೇ ದುಡ್ಡು ಜಗದೊಳು ಬಲು ಸುಖ ಭರಿಸುವ ದುಡ್ಡು ನಗುವಿನ ಮಳೆ ಬೆಳೆ ಸುರಿಸುವ ದುಡ್ಡು ಜಗದೊಳು ಬಲು ಸುಖ ಭರಿಸುವ ದುಡ್ಡು ನಗುವಿನ ಮಳೆ ಬೆಳೆ ಸುರಿಸುವ ದುಡ್ಡು ಜಗ ಜಗ ಮನೆಗಳ ಬೆಳಗಿ ಬದುಡ್ಡು ಹೊಗಳುವುದೇ ನಿಧ ಸಕಲವು ದುಡ್ಡು ಜಗ ಜಗ ಮನೆಗಳ ಬೆಳಗಿ ಬದುಡ್ಡು ಹೊಗಳುವುದೇ ನಿಧ ಸಕಲವು ದುಡ್ಡು ದುಡ್ಡಿದು ದೊಡ್ಡದು ದೊಡ್ಡದು ದುಡ್ಡಿದು ದುಡ್ಡಿದು ದೊಡ್ಡದು ದೊಡ್ಡದು ದುಡ್ಡಿದು ದುಡ್ಡಿದು ದೊಡ್ಡದು ದೊಡ್ಡದು ದುಡ್ಡಿದು ದುಡ್ಡು ಅರವಿಂದ 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 ಎಂತದು ಮಾರಾಯರ ಇದು ಯಾರ ಮನೆ ಇದು ಶಂಕರಪ್ಪನವ್ರ ಮನೆ ಡ್ಯಾನ್ಸ್ ಮಾಡ್ತಾರಂತಲ್ಲ ಹೌದು ಯಾಕೆ ಮಾರಾಯರ ನನ್ ಮಗ ಅರವಿಂದ ಬಂದಿದಾನಂತಲ್ಲ ಇಲ್ಲಿ ಯಾರು ಇದ್ವಲ್ಲ ನೀವು ಯಾವುದೋ ಮನೆ ಅಂತ ತಿಳಿದು ಮತ್ತೆ ಇಲ್ಲಿ ಬಂದು ಕೇಳ್ತಿದ್ದೀರಿ ತಿಳಿದು ಹೀಗೆಲ್ಲ ಕೇಳಬಾರ್ದು ಮತ್ತೆ ಎಂತ ಸುಳ್ಳು ಹೇಳ್ಬಿಟ್ಟ ಹೆಂಗಸು ನಮ್ಗ್ಯಾಕೊಬ್ರು ಸುದ್ದಿ ಅಂತ ಸುಮ್ನೆ ಇರ್ತೀನಲ್ಲ ಏನೋ ಕಂಡಿದ್ದು ನೋಡಿದ್ದು ನಿಮ್ ಕಿವಿಗೆ ಹಾಕಿದೆ ಅಷ್ಟೇ ಇನ್ನು ಹೇಳೋದು ಬೇಡ ಕೇಳೋದು ಬೇಡ ಇನ್ಮೇಲೆ ಏನಾದ್ರೂ ಇಲ್ದೆ ಇದ್ದದ ಮಾತು ಹೇಳದ್ಯೋ ಬೇರೆ ಮನೆ ಹುಡುಕ್ಬೇಕಾಗುತ್ತೆ ಎಚ್ಚರ ನಮಸ್ಕಾರ ಬುದ್ಧಿ ನಮ್ ರಾಯರು ತಮ್ಮ ಸಂಗಡ ಮಾತಾಡೋಕೆ ಬರೋಣವೆ ಅಂತ ಕೇಳಿವ ಅಂದ್ರು ಶಿವಯ್ಯ ಬೀಗರಾಗೋರ್ನ ಕರ್ಸಿದ್ರೆ ಛತ್ರದಲ್ಲೇನೆ ಇರಿಸೋದು ಅಲ್ಲ ಕಾಫಿ ತಿಂಡಿ ಊಟ ಏನ್ ಬೇಕಾದ್ರೂ ಹೋಟ್ಲಿಂದ ನಾವೇ ತರಿಸ್ಕೋಬೇಕು ಇದೇ ಬೀಗರಾಗೋರ್ ಲಕ್ಷಣ ನಮ್ಮ ರಾಯರ ಗುಣ ಅನುಭವದಿಂದ ತಿಳಿಬೇಕು ಬುದ್ಧಿ ಮುಂದೆ ನೆಂಟ್ರಾಗ್ತಾರಲ್ಲೋ ಗೊತ್ತೇ ಇಲ್ಲ ಈಗಲೇ ಊಟ ಹೋಗ್ತಾರೆ ಯಾಕೆ ಅಂತ ಸುಮ್ಮನೆ ಇದ್ದಾರೆ ತಿಳಿತೇನ್ರಿ ಅದಿರ್ಲಿ ಬುದ್ಧಿ ವರದಕ್ಷಿಣೆ ವಿಚಾರ ಸಟ್ಲಾತೇನ್ರಿ ನಾಲ್ಕ್ ಸಾವಿರ ಕೇಳ್ತಾ ಇದ್ದಾರಪ್ಪ ಮದ್ವೆ ಖರ್ಚು ವರೋಪಚಾರ ನಂದೇ ಅಂತೆ ಊರಲ್ಲಿ ಅವ್ರನ್ನ ಜಿಪುಣ ಅಂತಾರ್ರಿ ಆದ್ರೂ ಚೌಕಾಸಿ ಬಾ ನೋಡ್ರಿ ಅವ್ರತ್ರ ಬಹಳ ಸೂಕ್ಷ್ಮದ ನಡ್ಕೋಬೇಕ್ರಿ ಬುದ್ಧಿ ಶಿವಯ್ಯ ಹೆಣ್ಣಿಗ್ ಮದ್ವೆ ಮಾಡೋದು ಅಂತಂದ್ರೆ ಪ್ರಾಣ ಗಂಡ ಸಾವಿರ ಗಟ್ಲೆ ಸುರಿಯೋದಕ್ಕೆ ಬಂದಿದ್ರು ಈ ಛತ್ರದಲ್ಲಿ ನಂಬಿಡಾರ ಇಂಥವ್ರು ನಾನೆಲ್ಲೂ ಕಂಡೇ ಇರ್ಲಿಲ್ಲಪ್ಪ ನೋಡ್ರಿ ಬುದ್ಧಿ ನಿಮ್ ಗೆರೆ ಗಿಟ್ಲಿಲ್ಲ ಅಂದ್ರೆ ಈಗಿನ ಕಾಲದಾಗ ಮಾತಾರ ನೋಡ್ರಿ ಗಂಡ್ ಗಂಡ್ ಬೇಕು ಹೆಣ್ಣಿಗೆ ಗಂಡ್ ಬೇಕು ಅಂತ ಒಂದು ಫ್ಯಾಷನ್ ಫೋಟೋ ತೆಗೆದು ಪೇಪರ್ ಹಾಕ್ಸಿ ಬಿಡ್ರಿ ಬುದ್ಧಿ ಒಂದು ಹೆಣ್ಣು ಕೊಡ್ತಾರ ಅಂದ್ರೆ ಅದು ಯಾರಿಗೆ ಮದುವೆ ಮಾಡ್ಕೊಂಬಾಕಿಲ್ಲ ಅದು ಅಲ್ಲದೆ ಇಂಥ ಹೆಣ್ಣಿನ ಮಾಡ್ಕೋಬೇಕು ಅಂದ್ರೆ ಅವ್ನು ಪುಣ್ಯ ಪಡೆದಿರ್ಬೇಕ್ರಿ ನಾ ಹೋಗಿ ನಮ್ಮ ರಾಯರ್ನ ಕಳ್ಸೇನ್ರಿ ಬುದ್ಧಿ ಆಗ್ಲಪ್ಪ ಹೋಗಿ ಕಳಿಸು ಏನ್ ಕವಿ ಪುತ್ರಿ ಏನದ್ ಪದ್ಯ ಹುಚ್ಚಿನ ಕೂಗು ಹುಚ್ಚಿನ ಕೂಗು ಸರಿ ಹೋಯ್ತು ನೀನ್ ಇಂಥದ್ದೆಲ್ಲ ಓದ್ತಾ ಇದ್ರೆ ಮುಂದೆ ನಮ್ ವಂಶದಲ್ಲಾದ್ರೂ ಹುಚ್ಚಿರ ವಂಶವಾದೀತು ತಲೆ ಬೇಕು ತಿಳಿದಂತ ತಲೆ ಬೇಕು ತಿಳಿವರಿವ ತಲೆ ಬೇಕು ತಿಳಿಬಲ್ಲ ತಲೆ ಬೇಕು ಭಾವಮಯ ತಲೆ ಬೇಕು ನಲಿಯುವ ತಲೆ ಬೇಕು ನಲಿದೊಲಿವ ತಲೆ ಬೇಕು ನಿಜದಿರವ ತನ್ನರಿವ ತಲೆ ಬೇಕು 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 ತಲೆ ಬೇಕು ಬೇಕು ಸರಿ ಇದೆರಡರಲ್ಲಿ ನಿನ್ಗೆ ಯಾವ್ದು ಬೇಕು ಇದು ಬೇಕು ಇದು ಬೇಕು ಇನ್ನು ಹುಡುಗಾಟ ಆಡ್ತಾ ಇದ್ರೆ ಚೆನ್ನಾಗಿರಲ್ಲ ಇನ್ ಎಷ್ಟು ದಿವಸ ನಿನ್ ಜೊತೆ ಹುಡುಗಾಟ ನಮ್ಮಪ್ಪ ಒಂದು ಸುಂದರವಾದ ಹೆಣ್ಣೆ ನೋಡಿ ನಿಶ್ಚಯ ಮಾಡಿದ್ದಾರೆ ಪಿತೃವಾಕ್ಯ ಇರೋದಿಕ್ಕಾಗುತ್ತೆಯೇ ತುಂಬಾ ಸಂತೋಷ ನಿಮಗ್ ಪುನಃ ದೀಪಾವಳಿ ಅಳಿನಾಗೋ ಚಾನ್ಸು ಅವ್ರಿಗೆ ಬಡ್ಡಿ ಸಂಪಾದನೆ ಹಣ ಬರೋದನ್ನ ಬಿಡಬಾರ್ದು ಬಾರದನ್ನ ಬಯಸಬಾರ್ದು
ಹಾಗೆ ಬಿಡಿ. ಹಾಗೆ ಆಗ್ತೀನಿ. ಗಂಡಸರು ಹಣ್ಣು ಕೊಳ್ಳೋದು ಬಣ್ಣ ನೋಡಿ, ಹೆಂಗಸರು ಗುಣ ನೋಡಿ. ಸರಿ, ಈಗ ನೀ ಅನ್ನೋದಾದ್ರೂ ಏನು ನಿಮ್ಮಿಷ್ಟ. ಕೈಲಿರೋ ಹಕ್ಕಿನ ಬಿಟ್ಟು ಹಾರ್ ಬಂದಿರೋ ಹಕ್ಕಿನ ಹಿಡಿಯೋಕ್ ಹೋದ್ರೆ ಇದು ಜಾರೋಣ ಅದು ಹಾರೋಣ. ಆಗ ಅಲ್ಲ, ನಿನ್ನ ಹೆದರ್ಸೋಣ ಅಂತ ಸರ್ಪಾಸ್ತ್ರ ಬಿಟ್ಟೆ, ನೀನ್ ಗರಡಾಸ್ತ್ರನೇ ಬಿಟ್ಬಿಟ್ಟಲ್ಲ. ಅದಿಲ್ಲಿ ನೀನು ಏನ್ ತಿಂಡಿ ಬೈಕೆ ಅಂತ ಹಾಗೆಲ್ಲ ಕೇಳಬಾರ್ದು ಅಂತ. ನಾನ್ ಕೇಳಿದ್ದೆ ಹೆಂಗಸು ಕೆಮ್ಮಣ್ಣು ಪೂದಿ ಕಬ್ಬಿನ ಸಿಪ್ಪೆ ಕಡಲೆಕಾಯಿ ಸಿಪ್ಪೆ ಮಾವಿನ ಓಟೆ ಇದೆಲ್ಲ ತಿಂತಾರಂತಲ್ಲ, ನೀನೇನ್ ತಿಂತೀಯಾ ಅಂತ. ಯಾಕೆಂದ್ರೆ ಗರ್ಭಿಣಿ ಹೆಂಗಸಿನ ಗುಣವೇ ಮಗುಗೂ ಬರೋದು. ಬೇಳೆ ಒಳ್ಳೇದೇ ಆದ್ರೂ ನೀರು ಉಪ್ಪಾದ್ರೆ ಸರ್ಸಾಲಾಪದ ಮಧ್ಯೆ ಬಂದವಲ್ಲ. ಏನಿದೆ ಅದರಲ್ಲಿ ಭವಿಷ್ಯ ಹೇಳ ಜ್ಯೋತಿಷ? ಎಲ್ಲಿ ನೋಡೋಣ ಈಗ, ಬಿಡಯ ನೋಡೋಣ ಅಂದ್ರ ಭವಿಷ್ಯನ? ಹೀಗೋ ಇವ್ರಿಗಿಂತಲೂ ನೀವು ರಸಿಕರು ಅಂತ ಸಿದ್ಧಾಂತವಾಯ್ತು ನೋಡಿ. ನಂಗೆ ಇಷ್ಟವಿದ್ದದ್ದೇ ಬಂತು ಗಂಡು ಅಂತೂ ನಾನು ಅರಸಿಕನಲ್ಲ ಅಂತ ಆಯ್ತು. ನನಗೆ ಇಷ್ಟ ಇರೋದು ಹೆಣ್ಣು. ಆಗೋದೇ ಗಂಡು, ಆಗೋದೇ ಹೆಣ್ಣು. ಆಗೋದೇ ಗಂಡು, ಆಗೋದೇ ಹೆಣ್ಣು. ಏನಪ್ಪ ಅರವಿಂದ್ ನಿನಗ್ ಬೇಕಾದ್ದೇನಯ್ಯ? ನನಗ್ ಬೇಕಾದ್ದು ನಿಮ್ಮಿಬ್ಬರು ಗುಣ ಸೇರಿರೋ ಒಂದ್ ಜೀವ. ನಿನಗಮ್ಮ ಲಕ್ಷ್ಮಿ, ಒಂದ್ ಕಡೆ ನಗು ಒಂದ್ ಕಡೆ ನಾಚಿಗೆ. ನಗೋ ಗಂಡು ನಾಚೋ ಹೆಣ್ಣು. ಅವಳಿ ಜೋಡಿ ಲಕ್ಷ್ಮಿ. ಬುದ್ಧಿ ಓಹೋ ಶಿವಪ್ಪ ಕಾಯೋ ತಂದೆ. ಏನಪ್ಪ ಬಂದೆ ಬೀಗ್ರೆಲ್ಲ ಬಂದ್ರೆ? ಓ ನಿನ್ನೆ ಬಂದ್ರು ಬುದ್ಧಿ, ಛತ್ರದಲ್ಲಿದ್ದಾರೆ. ಊಟ ತಿಂಡಿ ಖರ್ಚೆಲ್ಲ ಅವ್ರದೇ. ರಾಯರ್ ಅವ್ರ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಮದುವೆ ಸೆಟ್ಲ್ ಮಾಡೋಕೆ ಅಂತ ಅಮ್ಮವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದನ್ನ ಹೇಳೋಕಂತ ಬಂದೆ ಬುದ್ಧಿ. ಹುಡುಗಿ ಹೇಗಿದ್ದಾಳೆ ಶಿವಯ್ಯ? ಇದ್ದಾಳೆ. ಬಣ್ಣ ಕಪ್ಪಲ್ಲ ಕೆಂಪಲ್ಲ ಬೆಳಗಿಲ್ಲ. ನಿನ್ ಬಣ್ಣ ಅನ್ನು? ಆನೆ ಕಣ್ಣು, ಇಲಿ ಕಿವಿ, ಗಿಳಿ ಮೂಗು, ಅಷ್ಟು ಎತ್ತರನೂ ಇಲ್ಲ ಅಷ್ಟು ಕುಳ್ಳಗೂ ಇಲ್ಲ. ಅಂತೂ ಮಖದ ಮೇಲೆ ಒಂದು ಕಳೆ ಇದೆ, ಆದ್ರೆ ನಿಮ್ಮಷ್ಟು ಚುರುಕಿಲ್ಲ. ನಿನ್ನಷ್ಟು ಹೊರಟಲ್ಲ. ರಾಯರ್ ಲೆಕ್ಕದ ಬುಕ್ಕಿಗೆ ಎಷ್ಟು ಜಮಾ ಆದಿತ್ತು ಈಗ 1,000 ರೂಪಾಯಿ ಅಡ್ವಾನ್ಸ್ರೆ ಬುದ್ಧಿ, ಮದುವೆ ದಿನ 3,000 ರೂಪಾಯಿ. ಶಿವಯ್ಯ ಒಂದು ವೇಳೆ ರಾಯರ್ ಸಂಬಂಧ ತಪ್ಪಿದ್ರೆ 2,000 ಕ್ಕೆ ನಾನು ಹೋಗ್ತೀನಿ. ಯಾಕೋ ಕೋಪ ನೋಡೋ, ನೀನ್ ಮಧ್ಯಸ್ಥಿಕೆ ಮಾಡಿದ್ರೆ ನಿನ್ 200 ರೂಪಾಯಿ ಕಮಿಷನ್. ಆಗ್ಲಿ ಬುದ್ಧಿ, ಸಂದರ್ಭ ಬಂದ್ರೆ ಒಂದ್ ಕೈ ನೋಡ್ತೀನಿ. ಇನ್ನೂ 1/2 ಗಂಟೆಯಲ್ಲಿ ನೀವು ಛತ್ರಕ್ಕೆ ಬಂದ್ಬಿಡಿ, ನಾ ಹೊರಡ್ತೀನಿ. ನಾಣ್ಯ ಹೆಣ್ಣು ರೆಡಿ, ಯಾರು ಲಭ್ಯವೋ ನೋಡ್ಬೇಕು. ಕೊನೆ ವರದಕ್ಷಿಣೆಯೇ ಬೇಡ, ಹೆಣ್ಣು ಬೇಕು. ಅಂತೂ ನಿಮ್ಮಿಬ್ಬರಿಗೂ ವಾಂಟೆಡ್ ಕಾಲಮ್ ಇದ್ದೇ ಇದೆ. ನಾನು ಛತ್ರಕ್ಕೆ ಹೋಗಿ ಬರ್ತೀನಿ. ರೈಟ್ ಬರ್ಲೇನಪ್ಪ? ಆಗ್ಲಪ್ಪ. ಏನಮ್ಮ ಬಾಬಾ ಬೈಲಿ. ಬೈಲಿ ಚೆನ್ನಾಗಿದ್ಯಾ? ಇನ್ನೂ ಬೇಕಾ ನಿಂಗೆ? ಇಲ್ಲಿ ನೋಡು ಎಲ್ಲ ನಿನ್ಗೆ ಇದು ಮಾತ್ರ ನಮ್ ಲಕ್ಷ್ಮಿಗೆ. ಶುಭಲಕ್ಷ್ಮಿ ನೋಡಿದ್ಯಾ? ನಮಸ್ಕಾರ. ದಯಮಾಡಿಸಿ ದಯಮಾಡಿಸಿ ನಮಸ್ಕಾರ. ಶುಭ ಕಾರ್ಯ ಒಳ್ಳೆ ಗಳಿಗೆಯಲ್ಲಿ ಮಾತಾಡೋಣ ಅಂತ ನಿನ್ನೆ ಬರ್ಲಿಲ್ಲ. ಇವಳು ನಮ್ಮ ಯಜಮಾನಿ ಸೊಸೆ, ನಾ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ಳೋ ಗುಣ ಇವಳದ್ದು. ನನ್ನ ಹೊಗಳ್ತೀರಲ್ಲ, ನಿಮ್ ಗುಣ ಇವ್ರಿಗೇನ್ ಗೊತ್ತು? ರಾಜಿ ವರದಕ್ಷಿಣೆ 4,000 ಮಾಡ್ಕೊಳ್ಳಿ. ವರೋಪಚಾರ ಓಲಗ ಸಂತರ್ಪಣೆ ದಕ್ಷಿಣೆ ಇವಕ್ಕೆಲ್ಲ ಕರೆಕ್ಟ್ ಆಗಿ ಡೀಟೇಲ್ ಬಿಲ್ ಬರೆದು ಕೊಟ್ಬಿಡ್ತೀನಿ, ಹಣ ಕೊಟ್ಬಿಡಿ. ಈಗ ಅಡ್ವಾನ್ಸ್ 2,000 ಎಣಿಸ್ಬಿಡಿ. ಸರಿ, ನಾನ್ ಅಂತ ಸಿರಿವಂತನಲ್ಲ, ದೊಡ್ಡ ಮನಸ್ಸು ಮಾಡಿ 2,000 ಕೊಪ್ಕೊಳ್ರಿ. ಮದ್ವೆ ಖರ್ಚಿನಲ್ಲೂ 1/2 ನಂದಿರ್ಲಿ. ತಲೆ ಬೇಕು ರಾವ್ಜಿ, ತಲೆ ಬೇಕು. ಮಂಜಿನ ಗಡ್ಡೆಗೆ ತಂಪಿನ ಕೂಡ ಹೇಳದಂತಾಯ್ತು ನಿಮ್ ಮಾತು. ಏನೇ ಹುಡುಗಿ ಸ್ವಲ್ಪ ಮಾತಾಡ್ಸು. ಬಾಮ್ಮ ನಿನ್ ಹೆಸರೇನಮ್ಮ? ರುಕ್ಮಿಣಿ, ಮನೇಲಿ ರುಕ್ಕು ಅಂತಾರೆ. ಏನ್ ಓದಿದೀಯೇ? 4th ಬುಕ್ಕು.
ಕಾರ್ಡ್ ಕಲ್ತಿದ್ಯೇನು? ಯಾರು ಹೇಳ್ಕೊಟ್ಟಿಲ್ಲ. ಮನೆ ಕೆಲ್ಸ ಎಲ್ಲ ಮಾಡ್ತೇನೆ. ಜಾಣೆ, ತಿಳಿದಿರೋ ಅಷ್ಟೇ ಹೇಳಿದೆ. ಬನ್ನಿ. ಏನೇ? ನಾನ್ ನಿಮ್ ಬಲವಂತಿಕೆಲಿಗೆ ಬಂದೆ. ನನಗೆ ಮದುವೆ ಸುದ್ದಿನೇ ಇಷ್ಟವಿಲ್ಲ. ಪಾಪ ಅರವಿಂದ ನಿಮ್ಗೆ ವಿರೋಧಿ ಆಗ್ಬಾರ್ದು ಅಂತ ನಿಮ್ಮ ತೂಗುಡ್ತಿದ್ದಾನೆ. ಮಾಣಿಕ್ಯನ ಹೊರಗಾಕಿ ಗುಲ್ಗಂಜಿನ ಒಳಗೆ ತರೋ ಬುದ್ಧಿ ಬಿಟ್ಟು ಮನಗೆ ಹೊರಡಿ. ನಾನ್ ನೋಡ್ಲಾರಿ ಹುಡುಗಿನ. ಹುಚ್ಚಿ ಹುಚ್ಚಿ ತಲೆ ಬೇಕು ಕಣೆ. ಹುಡುಗಿ ಸ್ವಲ್ಪ ಕಪ್ಪ ಆದ್ರೂ ಒಂಥರ ಕಳೆ ಇದೆ ಕಣೆ ಮುಖದ ಮೇಲೆ. ಹಣವಂತರ ಮನೆ ಹೆಣ್ಣಿಗೆ ಕೆಲಸ ಮಾಡಿ ಅಭ್ಯಾಸ ಬರೋದಿಲ್ಲ. ಈ ಹುಡುಗಿ ಚೆನ್ನಾಗಿ ದುಡಿತಾಳೆ, ಆ ಗೋಪಿಗೂ ಗಣಪನಿಗೂ ಟಿಕೆಟ್ ಕೊಟ್ಬಿಡೋಣ ಕಣೆ. ಮಗನ್ ಹೆಣ್ಣೋ ಮನೆ ಕೆಲ್ಸಕ್ಕೆ ಹೆಣ್ಣೋ, ನಾನು ಅರವಿಂದನ್ ಕರ್ಕೊಂಡು ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ. 2,000 ತಗೊಂಡು ನೀವೇ ಮದುವೆ ಮಾಡಿಕೊಂಡು ಅವಳನ್ನು ಹಣನ ಮುಂದಿಟ್ಕೊಂಡು ಆನಂದವಾಗಿರಿ. ಇಲ್ಲೇ ಇಲ್ಲೇ ಅಂದ್ರೆ ಹುಚ್ಚಿ ತಲೆ ಬೇಕು ತಲೆ. ಹೋಗು. ನಮ್ಮ ಆಕೆ ಪಾಪ ಅವ್ರ ಮನಸ್ಸು ಯಾತಕ್ಕೆ ನೋಯಿಸ್ತೀರಿ, 4,000 ಒಪ್ಕೊಂಡ್ಬಿಡಿ ಹಾಗೆ ಅಂತ ಹೇಳ್ಬಿಟ್ಟು ಹೊರಟವ್ಲು. ಅಮ್ಮಯ್ಯ ನಿನ್ಗೆ ಮನೆ ಕೆಲಸ ಎಲ್ಲ ಚೆನ್ನಾಗಿ ಬರುತ್ತಲ್ವೇ? ಬರುತ್ತೆ. ಮುಖ್ಯ ಪದಾರ್ಥ ಕೆಡಬಾರ್ದು, ಚೆಲ್ಲಬಾರ್ದು, ಮಿಗಬಾರ್ದು, ಹೊರಗೆ ಹಾಕಬಾರ್ದು, ಹಾಗೆ ನೋಡ್ಕೊಳ್ಬೇಕು. ಊಟ ತಿಂಡಿಯಲ್ಲಿ ಮಿತವಾಗಿರಬೇಕು. ಮಿತುವೇ ಹಿತ, ಮಿತುವೇ ಹಿತ, ತಲೆ ಬೇಕು. ರಾಯರೇ ನಿಮಗಾಗಿ 3,000 ಏನಂತೀರಿ? ನಮಸ್ಕಾರ ರಾಯರಿಗೆ. ಡಾಕ್ಟ್ರೆ ಇದು ನಮ್ಮ ಪ್ರೈವೇಟ್ ಮಾತು, ನಿಮ್ ಮಾತು ಆಮೇಲೆ. ಮಾತಿರೋದೇ ಈಗ. ನಿಮ್ ಸೊಸೆ? ಇವ್ರ ಸೊಸೆ ಯಾರು? ಏನ್ ಸಮಾಚಾರ? ಇವ್ರ ಮಗನ ಹೆಂಡತಿ ಇದ್ದಾರೆ, ವರದಕ್ಷಿಣೆ ಬಾಕಿ ಕೊಡ್ಲಿಲ್ಲ ಅಂತ ಸೊಸೆನ ತಂದೆ ಮನೆ ಕಳಿಸ್ಬಿಟ್ರು. ಮಗನಿಗೆ ಹುಚ್ಚಿಡಿತು. ಹೀಗೆ 2 ಜೀವ ಸಂಕಟದಲ್ಲಿರುವಾಗ ಇವ್ರಿಗೆ ಮದುವೆ ಸಂಭ್ರಮ, ಹಣದ ಹುಚ್ಚು. ಇರೋ ವಿಚಾರ ತಿಳಿಸಿದ್ದೀನಿ, ಇಷ್ಟ ಮೇಲೆ ಕೊಡೋದಾದ್ರೆ ಕೊಟ್ಟುಬಿಡಿ. ರಾಯರೇ ಇವ್ರು ಸಾಲ ಕೇಳಿದ್ರು, ಕೊಡ್ಲಿಲ್ಲ ಅಂತ ಹೊಟ್ಟೆ ಕಿಸ್ತು. ಹಾಲೊಳಗೆ ಹುಳಿ ಹಿಂಡೋಣ ಅಂತ ಬಂದ್ಬಿಟ್ರು. ಕಳ್ಳರು ಸುಳ್ಳರು ಅವ್ರು ಮಾತಿರ್ಲಿ, ವರದಕ್ಷಿಣೆ 3,000 ಆಗ್ಲಿ, ಅಡ್ವಾನ್ಸ್ 1,000 ಏನಂತೀರಿ? ರಾತ್ರಿ ಕಂಡ ಬಾವಿಲ್ಲಿ ಹಗಲಲ್ಲೇ ಬೀಳು ಅಂತೀರ ರಾಯರೇ? ನಡಿಯಮ್ಮ ಈಗಿನ ರೈಲ್ಗೆ ಹೊರಡೋಣ, ಇನ್ನೂ 500 ಕಡಿಮೆ ಮಾಡ್ಕೊಳ್ಳಿ. ಹ್ಞೂ ಅನ್ನಿ. ನೀವೇ 2,000 ಕೊಟ್ಟರು ನಿಮ್ಮ ಸಂಬಂಧ ಕೊಪ್ಪೋದಿಲ್ಲ, ಮದುವೆ ಹರಾಜಿಗೆ ಮಗನ ಸಾಕಿತೀರಿ ಅಂತ ಅರ್ಥ ಆಯ್ತು. ನಡಿಯಮ್ಮ ಹೊರಡೋಣ. ಹೋದ್ರೆ ಹೋಗ್ತೀರಿ, ಹೋಗ್ರಿ. ನಾನಾಗ ಹೊತ್ತಿಗೆ ಕಲಿಯುಗದ ಜಾಂಬು ಹೊತ್ತಿನ ವರದಕ್ಷಿಣೆ ಕಡಿಮೆ ಆದ್ರೂ ಚಿಂತೆ ಇಲ್ಲ ಅಂತ ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡೆ. ನಮ್ಮ ಮನೆ ಆಕೆನೆ ಒಪ್ಪದೆ ಹೊರಟೋಗ್ಬಿಟ್ಟು ಮನೆಗೆ. ಬಂಗಾರದಂತ ನನ್ನ ಮಗ ಒಪ್ತಾನೆ. ತಲೆ ಬೇಕ್ರಿ ತಲೆ ಬೇಕು. ಮೊದ್ಲು ಚೆನ್ನಾಗಿತ್ತು, ಈಗ ನಿಮ್ ಗುಟ್ಟು ರಟ್ಟಾಯ್ತು, ನಮ್ಮ ಹುಡುಗಿ ಕಪ್ಪು ಕಂಡ್ಲು ಅಲ್ವೇ ರಾಯರೇ? ಇನ್ನಾದ್ರೂ ಈ ಮೋಸದ ಬುದ್ಧಿಯನ್ನು ಸಾಕ್ ಮಾಡಿ, ದಯಮಾಡಿಸಿ ನಡಿಯಮ್ಮ ಹೊರಡೋಣ. ನನ್ನ ಅಂಗಿ ಇಟ್ಟ ಕಡೆ ಇರೋಲ್ಲ, ಮತ್ತೆ ನಾನು ಮನೆ ಬಿಟ್ಟು ಹೋದ್ರೆ ಇದಕ್ಕೆ ಕೈಕಾಲ ಬರುವುದುಂಟು. ಇಲ್ಲಿ ಯಾಕೆ ಬಂತು? ಎಂತದು ಮಾರಾಯ, ಒಟ್ಟಾರೆ ಗಳಪಾಸಿ ಆಯ್ತಲ್ಲೋ. ನನಗೆ ಗೊತ್ತುಂಟು ಈಗ ಆಗುತ್ತೆ ಅಂತ. ಚಂದ್ರಿ ಎಂದ್ರಿ ಎಷ್ಟು ಸಲ ನಿನಗೆ ಹೇಳೋದು ನನ್ನ ಅಂಗಿ ಜೇಬು ಮುಟ್ಟಬೇಡ ಅಂತ? ಬೆಳ್ಳಿಗೆ ಬೆಳ್ಳಿಗೆ ಇದ್ದಾಳೆ ಅಂತ ಮತ್ತೆ ಸುಧಾರಿಸಿದ್ರೆ ನಿಮಗೆ ಮೈ ಮೇಲೆ ಏನಾದ್ರು ಬಂದಿದೆಯೇನೋ? ಹೌದು ಬಂದಿದೆ. ಮತ್ತೆ ನಿನ್ನ ಮೈ ಮೇಲೆ ಬಂದಿರೋದನ್ನು ಒದ್ದು ಓಡಿಸುತ್ತಿ ಹೇಳ್ತಾ ಇದೆ. ನನಗೆ ಹಾಗೆ ಹೇಳ್ತಾ ಇದೆ. ಹೇಳಿ ಹೇಳಿ. ನೀನು ಸುಂದರಮ್ಮನ್ ನೋಡಿ ಪ್ಯಾಷನ್ ಪ್ಯಾಷನ್ ಆಗ್ತಾ ಇದೆ, ಅದಕ್ಕೆ ಒಳಗೆ ಕಲಿಯೋದು ಉಂಟಲ್ವೋ? ಏನು ಅದಕ್ಕೆ ಜೇಬಿನಲ್ಲಿ ಇಟ್ಟಿದ್ದ 5 ನೋಟು ಮಾಯ ಬೇಕಲ್ವೋ ನಿನ್ಗೆ? ಪೌಡ್ರು ಸ್ನೋ ಅದು ಇದು. ನಡಿಲಿಗೂ ಗರಿ ಉಂಟು, ಮತ್ತೆ ಕೋಳಿಗೂ ಗರಿ ಉಂಟು. ನನಗೆ ಸಿಟ್ಟು ಬಂದ್ರೆ ಮತ್ತೆ ನಿನ್ನ ಬೆದರಿಕೆ ಮಾತು ಕಟ್ಟಿಟ್ಬಿಡು, ನನ್ನ 5 ನೋಟು ಇಟ್ಟುಬಿಡು. ರೂಪಾಯಿ? ಯಾವ ರೂಪಾಯಿ? ಎಲ್ಲಿದ್ ರೂಪಾಯಿ? ಎಂತ ಬಣ್ಣದ ಮಾತಾಡ್ತಿದ್ದೇನ್ರಿ? ನಾನು ಊಟದ ತಟ್ಟೆ ತಂದಿದ್ದು ಉಂಟಲ್ವೋ, ಆ ಶೆಟ್ಟಿಗೆ ಇವತ್ತು 5 ನೋಟು ಕೊಡ್ತೀನಿ ಅಂತ ಹೇಳಿದ್ದುಂಟು. ಮತ್ತೆ 6 ನಾನು ಶಿವಣ್ಣನ ಹತ್ರ ಸಾಲ ತಂದಿದ್ದುಂಟು. ಮತ್ತೆ 9 ಆಯ್ತಲ್ವ ಕೊಟ್ಟು ಬಿಡುತ್ತೇನ್ರಿ? ಬರಬಾ
ಶೆಟ್ರು ನಾನಲ್ಲ. ಯಾರ ಮತ್ತೆ? ನಾನು ಶಿವಯ್ಯ. ನಮ್ಮ ಯಜಮಾನ್ರಿಗೆ 5 ರೂಪಾಯಿ ಸಾಲ ಕೊಟ್ಟಿದ್ರೇನು? ಇಲ್ವಲ್ಲ. ಮತ್ತೆ ಯಾಕೆ ಬಂದ್ರಲ್ಲ? ಓಹೋ, ಅದು ಇವತ್ತು ಸಂಪೂರ್ಣ ರಾಮಾಯಣ ನಾಟಕ, ಆಂಜನೇಯನ ಪಾಠ ಬಲು ಭಯಂಕರ ಇದೆ. ಕಾಫಿ ತಿಂಡಿ ಕುರ್ಚಿ ಟಿಕೆಟ್ ಕಟ್ತದ ನಂದೇ. ಸ್ವಲ್ಪ ನೀನ್ ಇಲ್ಲೇ ನಿಂತಿರು, ಮನೆಗೆ ಹೋಗಿ ರೂಪಾಯಿ ತರ್ತೀನಿ ಅಂತ ನನ್ನ ಥಿಯೇಟರ್ ಹತ್ರ ನಿಲ್ಲಿಸಿ ಬಂದ ಬಹಾದೂರ್ ಸೂರಣ್ಣ. ನಾನು ನಿಂತು 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 ಸಾಕಾಯ್ತು, ಸುಸ್ತಾಗಿ ಬಂದೆ. ಇವನೇನ್ ನಾಟಕ ತೋರಿಸ್ತಾನೋ, ನಾಟಕಕ್ಕೆ ಹೋಗಿ ಬರೋ ಜನರನ್ನ ತೋರಿಸ್ತಾನ ಕೇಳೋಣ ಅಂತ ಬಂದೆ. ಈಗ ನಿಮ್ಮ ಗುಟ್ಟು ರೆಟ್ಟ ಆಯ್ತು. ಎಂತದು ಮಾರಾಯ ಸುಳ್ಳು ಹೇಳ್ತೀಯ? ನಾನ್ ನಾಟಕ ತೋರಿಸ್ತೇನೆ ಅಂತ ನಿನಗೆ ಯಾವಾಗ ಹೇಳ್ತುಂಟು? ಇವನು ಇವನೇಂತಾನು ಆಡ್ರ ಮಾತ್ರಿ ಆಗ್ತಲ್ಲ. ಇಂಥ ಹೆಂಡತಿ ಹದ್ರ ಅನ್ನೋದು ಗೊತ್ತಾಗಿದ್ರೆ ನಾನೆಲ್ಲಿ ಕಾಯ್ತಿದ್ದೆ ಅಲ್ಲಿ ಥಿಯೇಟರ್ ಹತ್ರ. ಆಯ್ತು ಹೋಗು ಮಾರಾಯ, ನಾನ್ ಹೆದ್ರೂನು ಹೌದು. ಗಂಡು ಹುಲಿ ಆದ್ರೆ ಮತ್ತು ಗಂಡು ಹಿರಿ ಆಗ್ಲೇಬೇಕಲ್ವೋ. ನಾನು ಒಬ್ಬನೇ ಏನು, ಇನ್ನು ನನ್ನ ಕ್ಲಾಸ್ ಅಂತ ನನಗೂ ಗೊತ್ತುಂಟು. ಮತ್ತೆ ಇಂಥ ರತ್ನದಂತ ಹೆಂಡತಿನ ಬಿಟ್ಟು ನಿನ್ನ ಜೊತೆಯಲ್ಲಿ ನಾನು ನಾಟಕಕ್ಕೆ ಬರುವುದುಂಟು. ಓಹೋ, ನೀನು ಹೊರಗಡೆ ರಂಗಣ್ಣ, ಒಳಗಡೆ ಮಂಗಣ್ಣ. ಚಂದ್ರಿ, ರೂಪಾಯಿ ತಗೋ, ನಾಟಕ ಹೋಗೋಣ. ಯಾವ ರೂಪಾಯಿ? ಅದೇ ನಿನ್ನ ಪೆಟ್ಟಿಗೆಯಲ್ಲಿ ಇತ್ತಲ್ಲೋ. ಅದೇ ಮತ್ತೆ ನಿಮ್ಮ ಜೇಬಿಯಿಂದ ನನ್ನ ಪೆಟ್ಟಿಗೆಗೆ ಸೇರಿತ್ತಲ್ಲೋ. ಶಿವ, ಶಿವಯ್ಯ, ಬೀಗರಾಗೋಣ ಅಂತ ಬಂದಿದಾರಲ್ಲ. ಬಂದಿದಾರಲ್ಲ, ಅವ್ರು ಎಲ್ಲಿಡ್ಕೊಂಡಿದ್ದಾರೆ? ಆ ನಾರಾಯಣಪ್ಪನ ಛತ್ರದಲ್ಲಿ. ಯಾಕೆ ನಿಮಗೂ ಸಸಿ ಬೇಕು ಅಂತ ಆಸೆ ಆಯ್ತೇನ್ರಿ? ನಿಮ್ ರಾಯರಿಗೆ ಅದೆಲ್ಲ ಆಸೆ. ಇವತ್ತು ಶನಿವಾರ ಅಲ್ವೇನೋ, ಆಂಜನೇಯನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಮ್ಮನವ್ರು ಕೇಳಿದ್ರೆ ಹೇಳು. ನಮ್ಗ್ಯಾಕೆ ಒಬ್ರು ಸುದ್ದಿ? ನಮಸ್ಕಾರ. ನಮಸ್ಕಾರ. ಇಲ್ಲಿ ಚಿಂತಾಮಣಿ ರಾಯರು ಅಂತ. ನಾನೇ. ಯಾರು ನೀವು? ನಿಮ್ಮನ್ನು ಕರೆಸಿದ್ರಲ್ಲ ರಾಯರು, ಅವ್ರ ಮನೆಯಲ್ಲೇ ನಾನು ಇರೋದು. ಇವನು ನನ್ನ ಮಗ. ಅಲ್ಲಿ ರಾಯರ ಮಗ ಅಂತಿ, ಇಲ್ಲಿ ನನ್ನ ಮಗ ಅಂತಿ. ಏನ್ ಬಂದಿದ್ದು? ಆ ರಾಯರ ಮಗನಿಗೆ ಮದ್ವೆ ಆಗಿದೆ, ಹೆಂಡತಿ ತವ್ರ ಮನೆಯಲ್ಲಿ ಇದ್ದಾರೆ. ಈಗ ಅವನಿಗೆ ಹುಚ್ಚು. ರಾಯರೇ, ಈ ನಂಟಸ್ತನ ತಪ್ಪಿದ್ದು ನಿಮ್ ಪುಣ್ಯ. ನಮ್ಗ್ಯಾಕೊಬ್ರು ಸುದ್ದಿ? ಇವಳೇ ನಮ್ಮ ನನ್ನ ಹೆಂಡತಿ. ಮಿಣಿ ಮಿಣಿ ಅಂತ ಮೀರ್ಗೊಕ್ಕರಿ ಮಣಿ ಇದು ಪುಣಿ ಮಣಿ. ಸರಿ, ನೀವ್ಯಾಕೆ ಬಂದದ್ದು? ರಾಯರು ಮನೆಯಲ್ಲಿ ನಿಮ್ಮನ್ನ ತುಂಬಾ ಕ್ಷೇಪಣೆ ಮಾಡಿದ್ರು. ನಾನೇನೋ ವರದಕ್ಷಿಣೆ ಕೇಳಲ್ಲ. ಪಾಪ, ಹುಡುಗಿಗೂ ತಾಯಿನೂ ಇಲ್ಲ. ನನ್ನ ಮಗನ ಕೊಟ್ಟು ಮದ್ವೆ ಮಾಡಿಬಿಟ್ರೆ ಮಗಳು ಅಳಿಯ ನಿಮ್ ಮನೇಲೆ ನಿಮ್ ಕಣ್ ಮುಂದೆ ಇದ್ಬಿಡ್ತಾರೆ. ನಮ್ ತಾನೇ ಇನ್ನೇ ಅಂದಿದ್ದಾರೆ. ಕೈಲಾದ ಕೆಲಸ ಮಾಡ್ಕೊಂಡು ನಾನು ನಿಮ್ ಮನೇಲೆ ಇದ್ಬಿಡ್ತೇನೆ. ನಿನ್ ಹೆಸರೇನಪ್ಪ? ಕಣಪ್ಪ. ಏನ್ ಓದಿದ್ದೀಯಪ್ಪ? ನಮ್ಮಮ್ಮನ್ನ ಕೇಳ್ರಿ. ನಾನೇ ಹೇಳ್ತೀನಿ. ಪುಸ್ತಕ ಇರೋ ತನಕ ಓದ್ದೆ, ಆಮೇಲೆ ಮಾಡ್ದೆ ನಿದ್ದೆ. ವಿದ್ಯಾ ಗಣಪತಿ ಸ್ವಾಮಿಗೆ ನೈವೇದ್ಯ ಕಡುಗು ತೋರಿಸಿ ನಮ್ಮಮ್ಮ ವರ ಕೇಳಿದ್ದಂತೆ. ಬಲಗಡೆ ಹೂವು ಜಾರಿಬಿತ್ತು. ನಮ್ಮಮ್ಮ ಅಂದು, ಮಗು ಗಣೇಶ ಸ್ವಾಮಿ ಬಲಗಡೆ ಹೂ ವರ ಕೊಟ್ಟ, ನೀನು ಬುದ್ಧಿವಂತನಾಗ್ತಿ ಅಂತ. ಇನ್ನು ಹೇಗು ಬುದ್ಧಿವಂತನಾಗ್ತೀನಲ್ಲ ಅಂತ ಓದೋದ್ ಬಿಟ್ಟೆ. ನಮ್ಮಪ್ಪರು ವರ ಕೇಳಿದ್ದಂತೆ ಎಡಗಡೆ ಹೂ ಕೊಟ್ಟಂತೆ. ಅದಕ್ಕೆ ಇವನು ವಿದ್ಯಾ ಬರಲ್ಲ, ದಡ್ಡ ಆಗ್ತಾನೆ ಅಂದಿದ್ದಂತೆ. ಇನ್ನು ಹೇಗು ಆಗೋದೆ ದಡ್ಡ, ಇನ್ನು ಓದೆ ಆಯ್ತಿ ಅಂತ ತಪ್ಪು ನಿದ್ದು ಬಿಟ್ಟೆ. ಇನ್ನು ಮುಂದೆ ಯಾವ ವರ ಕೊಟ್ರೆ ಹಾಗೆ. ಏನ್ರಿ, ಹುಡ್ಚಿಗೆ ಹೆಣ್ಣು ಕೊಡಬೇಡಿ, ಬೆಪ್ಪನ ಕೊಡು ಅಂತೀರೇನು? ರಾಯರೇ, ಈಗ ಹೀಗಿದ್ರು ಬರ್ತಾ ಬರ್ತಾ ಸರಿ ಹೋಗ್ತಾನೆ. ನಮ್ಮ ಯಜಮಾನ್ರು ಮೊದ್ಲು ಮೊದ್ಲು ಹೀಗೇ ಇದ್ರಂತೆ. ಮದ್ವೆ ಆದ್ಮೇಲೆ ಜಾಣರಾದ್ರು. ರಾಯರೇ, ಕನ್ಯಾದಾನ ಮಾಡಿ ಪುಣ್ಯ ಕಟ್ಕೊಳ್ಳಿ. ಜಾತಕ ಕೊಡ್ಲೇನು? ಜಾತಕದ ಲಕ್ಷಣ ತಿಳಿಸೇ ಇದ್ದಾನಲ್ಲ ಅಮ್ಮ. ಇವಳಿ ಡಾನ್ಸ್ ಬರ್ತೇನಮ್ಮ ಡಾನ್ಸ್. ನೀ ಸ್ವಲ್ಪ ಸುಮ್ಮನಿರ ರಾಯರೇ. ಹ್ಞೂ, ಅನ್ನಿ ಅನ್ನಿ ರಾಯರೇ. ಎಲ್ಲಾರು ಒಟ್ಟಿಗೆ ಹೋಗ್ಬಿಡೋಣ. ಇಂಥ ಸಮಯ ಕಳ್ಕೋಬೇಡಿ ರಾಯರೇ. ಊರಿಗೆ ಹೋಗಿ ಕಾಗದ ಬರೀತೀನಿ. ಬಿಡಮ್ಮ,
ಚಂಬ ತೋರಿಸ್ತಾರೆ ಚಂಬ. ಇನ್ನೆಲ್ಲಾದ್ರೂ ನೋಡಿದ್ರಾಯ್ತು, ನನಗೇನು ಹೆಣ್ಣಿಗೆ ಬರ ಬಾರಮ್ಮ. ಯೋಚನೆ ಮಾಡಿ ನೋಡಿ. ಅರವಿಂದ ಎಲ್ಲೇ? ಎಲ್ಲೋ ಕೆಳಗಿರ್ಬೇಕು. ನೀ ಯಾಕೆ ಊಟ ಮಾಡ್ಲಿಲ್ಲ? ಆಯ್ತು, ಗೋಪ ಮೀರ್ತಾನೆ ಹೇಳಿದ್ರು ಊಟನೆ ಮಾಡ್ಲಿಲ್ಲ ಅಂತ. ಯಾಕೆ, ಏನಾಯ್ತು? ಏನಾಗ್ಬೇಕು, ಹೋದ ವರ್ಷ ಇದೇ ಗೌರಿ ಹಬ್ಬದ ದಿನ ಮಗ ಸೂಸೆ ಹೇಗ್ ನಗ್ನಗ್ತಾ ಇದ್ರು, ಎಷ್ಟು ಚೆನ್ನಾಗಿತ್ತು. ಈಗ ಹೇಗಿದೆ ಈ ಮನೆ, ಎಂಥ ಸೊಸೆ ಎಂಥ ಮಗ. ಇವ್ರ ನೆನ್ಸಿದ್ರೆ ಗಂಟ್ಲಲ್ಲನ್ನ ಇಳಿಯುತ್ತೀಯೇ. ನೀವು ಒಂದೇ ರೀತಿ ಇದ್ದೀರಿ ಈ ಮನೆಯಲ್ಲಿ. ಇನ್ನು ಹೆಚ್ಚು ಕಾಲ ನಾನು ಬದುಕಲಾರೆ. ಏನ್ ಹೇಳಿ ಗೌರಿ, ಲಕ್ಷ್ಮಿ ವಿಚಾರ. ಜನ ಏನೇನೋ ಆಡ್ಕೊಳ್ತಾ ಇದ್ದಾರಲ್ಲ, ದಿನ ಆ ಡಾಕ್ಟರ್ ಮನೆಯಲ್ಲೇ ಇರ್ತಾಳಂತೆ. ಆಮೇಲೆ ಕೆಟ್ಟ ಹೆಸರು ಬಂದು ಜನರ ಬಾಯಿಗಡ್ಡಿ ಇದೆಯೇನು? ಎಲ್ಲಕ್ಕೂ ನೀವೇ ಕಾರಣ. ಮಗನ ಹುಚ್ಚಿಡಿತು, ಸೊಸೆಗೆ ಅಪವಾದ ಬಂತು, ಊಟ ಮಾಡ್ಬೇಕಂತೆ ಊಟ. ನನ್ನ ಹೊಟ್ಟೆ ತಂಟ ನಿಮ್ಗೇನ್ ಗೊತ್ತು? ಏನ್ ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣೆ. ಹೇಳು, ಊಟ ಮಾಡು, ಆಮೇಲೆ ನೀನ್ ಹೇಗ್ ಹೇಳಿದ್ರೆ ಹಾಗೆ ಕೇಳ್ತೀನಿ, ಖಂಡಿತ ಕೇಳ್ತೀನಿ ಕಣೆ. ಹೇಳು. ಏನು ಮುಖ ಗಿಜಿದಾಗಿದೆಲ್ಲ? ಸಂತೋಷ ಸಮಾಚಾರ. ನಮ್ ನಾಗಪ್ಪನವ್ರ ಮುಂದೆ ನಮ್ ಹುಡುಗಿ ನಾಟ್ಯ ಕಲ್ತಿದ್ದಾಳೆ ಅಂತ ಹೇಳಿದ್ರೆ ಮರಮಾಚಿದ್ನಲ್ಲ, ಅವರೇ ವಿಚಾರಿಸಿ ತಿಳ್ಕೊಂಡ್ರಂತೆ. ನನ್ ನೋಡಿ ಕರೆದು ನಮ್ ಮಗ ನಿಮ್ ಹುಡುಗಿನೇ ಒಪ್ಪಿದಾನೆ. ವರದಕ್ಷಿಣೆ ಅವಾಂತರವೇ ಇಲ್ಲ, ಮದುವೆ ಖರ್ಚು ನಮ್ದೇ ಇರ್ಲಿ, ನಾನೇ ನಿಮ್ ಮನೆಗೆ ಬಂದು ಲಗ್ನ ನಿಶ್ಚಯ ಮಾಡ್ತೇನೆ ಎಂದ್ರು. ಅಪ್ಪಪ್ಪ, ಸದ್ಯ ಒಂದು ದೊಡ್ಡ ಭಾರ ಇಳಿತಲ್ಲ ಅಂತ ಎಲ್ಲವಾಗಿದೆ. ಒಳ್ಳೆ ಮನೆ ಸಿಕ್ತಲ್ಲ. ರಾಯ್ ಮನೆ ವಿಷಯ ಏನಾಯ್ತು? ರಾಯರಿಗೆ ಅರವಿಂದ ಅಂತ ಒಬ್ಬ ಮಗ ಇದಾನಂತೆ. ಬೀಗ್ನಿಂದ ವರದಕ್ಷಿಣೆ ಬಾಕಿ ಬರ್ಲಿಲ್ಲ ಅಂತ ಸೊಸೆಯನ್ನ ತವ್ರ ಮನೆಗೆ ಕಳಿಸ್ಬಿಟ್ನಂತೆ. ಮಗ ಹುಚ್ಚಾದನಂತೆ. ರಾಯ ಮಗನಿಗೆ ಮತ್ತೆ ಮದುವೆ ಏರ್ಪಾಡಿಟ್ನಂತೆ. ಹೀಗಾಯ್ತಲ್ಲ ಅಂತ ರಾಯರ ಹೆಂಡತಿಗೆ ಮನೋರೋಗ ದೊಡ್ಡದಾಗಿ ಅಂಟುಬಿಟ್ಟು ಹಾಸಿಗೆ ಹಿಡಿದು ಮಲಗಿದಾರಂತೆ. ಅಯ್ಯೋ ಪಾಪ. ನಾನು ಕಳ್ಸಲ್ಲ ಇವಳ. ಶುಕ್ರವಾರ ಸಂಜೆ ಹೊತ್ತು ಅರವಿಂದ ಬರ್ಲಿ, ಅರವಿಂದ ಬರ್ಲಿ. ಗೌರಿ ಗೌರಿ, ಯೋಚನೆ ಮಾಡಬೇಡ, ವಾಸಿ ಆಗುತ್ತೆ. ಎದುರಿಗೆ ಇದ್ದಲ್ಲಪ್ಪ, ಕುಡಿ ಕುಡಿ. ಅರವಿಂದ, ಅಯ್ಯೋ ಇಲ್ಲಿ ನೋಡಿ ಅಂದ್ರೆ ಹೇಗೆ ಮಾಡ್ತಿದ್ದೆ. ಗೌರಿ ಅರವಿಂದ, ಗೌರಿ ಇಲ್ಲಿ ಬನ್ನಿ. ಅರವಿಂದ ಗೌರಿ, ಯಾಕೆ ಹೇಗಾಡ್ತೀಯ? ಬಂಗಾರದಂತ ಮಗ, ಸತ್ತದಂತ ಸೊಸೆ. ಲಕ್ಷ್ಮಿ ಲಕ್ಷ್ಮಿ, ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಗೌರಿ ಗೌರಿ, ಸಹಿಸ್ಕೋ ಬನ್ನಿ ಡಾಕ್ಟರ್. ನಮಸ್ಕಾರ ಡಾಕ್ಟರ್, ಬನ್ನಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಕಂಪೌಂಡರ್, ಹೇಗ್ ನಂಗೆ ನಗ್ತಾ ಇದ್ರು, ಇವತ್ ಹೇಗಿದೆ ಈ ಮನೆ? ಯಾವಾಗ ನಿಂದ ಹೀಗಾಡ್ತಾ ಇದ್ದಾರೆ? ಸಾಯಂಕಾಲದಿಂದ. ಕಂಪೌಂಡರ್, ಇದಕ್ಕೆಲ್ಲ ನೀವೇ ಕಾರಣ. ಎಂತ ಸೊಸೆ ನನ್ ಲಕ್ಷ್ಮಿ, ಎಂತ ಸೊಸೆ. ಸೊಸೆ ಸೊಸೆ ಅಂತ ಹಂಬಲಿಸ್ತಾ ಇದಾರಲ್ಲ, ಅವಳು ಇಲ್ಲಿಲ್ವಲ್ಲ. ಪ್ರಿಯ ಜನರ ವಿಯೋಗವೇ ಇದಕ್ಕೆ ಕಾರಣ. ಕಾಲ ಕಳಿಬೇಕು, ಇನ್ನೆಷ್ಟು ದಿನ ಅವ್ರಿಗೆ ಹುಚ್ಚರಂತೆ ಇರ್ಬೇಕು. ಬೇಗ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ. ನಾನು ಈ ವಿಚಾರವಾಗಿ ಅವ್ರಿಗೆ ಹೇಳಿದ್ದೇನೆ ಲಕ್ಷ್ಮಿ, ಇನ್ನೂ ಸ್ವಲ್ಪ ಕಾಲ ತಡಿಬೇಕು ಅಂತ ಹೇಳಿದ್ದಾರೆ. ಡಾಕ್ಟರ್ ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಬರ್ಲಿಲ್ವಲ್ಲ.
ಅದು ಅವರೇ ಬಂದ್ರು. ಅತ್ತೆಯವ್ರಿಗೆ ಹೇಗಿದೆ? ಜ್ವರ ತುಂಬಾ ಹೆಚ್ಚಾಗಿದೆ. ಮಗನ ಹುಚ್ಚಾಟ, ಸೊಸೆ ವಿಯೋಗ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವಾಗಿದೆ. ಇದಕ್ಕೆ ಪರಿಹಾರ? ಮಗ ಸರಿ ಹೋಗ್ಬೇಕು, ಸೊಸೆ ಮುಖ ನೋಡ್ಬೇಕು. ನಾನ್ ನೋಡಿದ್ರೆ ಸರಿ ಹೋಗ್ತಾರೆ, ನನ್ ನೋಡಿದ್ರೆ ಸರಿ ಹೋಗ್ತಾರೆ. ಏನ್ ಮಾಡ್ಲಿ, ಆ ಮನೇಲಿ ಕಾಲಿಡೋಕೆ ಅವಕಾಶ ಬಿಡ್ಬಲ್ಲ. ನನ್ನವ್ರು ಸೊಸೆ ಅಂತ ನೋಡ್ತಿರ್ಲಿಲ್ಲ, ಮಗಳಂತೆ ಪ್ರೀತಿಸ್ತಿದ್ರು. ಎಷ್ಟು ಸೊಸೆಯರಂತ ಅತ್ತೆನ್ ಪಡೆದಿರ್ತಾರೆ ಡಾಕ್ಟರ್. ಅವ್ರು ನೆನೆಸ್ಕೊಂಡಾಗ ನನ್ನ ವ್ಯಥೆ ಹೃದಯವೇ ಹಿಂಡದಂತಾಗುತ್ತೆ. ಇಂಥ ಸಮಯದಲ್ಲಿ ನಾನು ಅವ್ರ ಸೇವೆ ಮಾಡ್ಬೇಕು. ಹೇಗಾದ್ರೂ ನನ್ನಲ್ಲಿ ಕರ್ಕೊಂಡು ಹೋಗಿ ಡಾಕ್ಟರ್. ನಾನು ಹೇಳ್ದ ಹಾಗೆ ಕೇಳಿದ್ರೆ ವ್ಯವಸ್ಥೆ ಮಾಡ್ತೀನಿ. ನೀವ್ ಯಾಕೆ ಹೇಳಿದ್ರೆ ಹಾಗೆ ಕೇಳ್ತೀನಿ. ಕಂಪೌಂಡರ್ ವಾಟ್ ಸರ್, ಲಕ್ಷ್ಮಣ್ ಕರ್ಕೊಂಡು ಹೋಗಿ ಬನ್ನಮ್ಮ. ಸದ್ಯ ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯ್ತು. ಅವ್ರ ಮನೋರೋಗ ಲಕ್ಷ್ಮಿ ನೋಡಿದ ಕೂಡಲೇ ಮಾಯವಾಗುತ್ತೆ. ಈಗ ಮಾಡಿದ್ರೆ ಹಾಗಾಗುತ್ತೆ ಅಂತ ನಮ್ಗೆ ಗೊತ್ತಿತ್ತು. ತಮ್ಮಂತ ಅವ್ ದಡ್ರು ಅಂತ ಯಾರು ತಾನೇ ಹೇಳ್ಕೊಳ್ತಾರೆ ಅಲ್ಲ. ಡಾಕ್ಟರ್ ಪರೀಕ್ಷೆಗೆ ಓದಿಲ್ಲ, ಅತ್ತೆ ಸಂಗಡ ಬಾಳ್ಲಿಲ್ಲ, ಸೊಸೆ ಬರೋ ವಯಸ್ಸಲ್ಲ. ಹೀಗಿದ್ರು ಅನುಭವದ ಮಾತುಗಂತೂ ಕೊರತೆಯೇ ಇಲ್ವೋ? ನಿಮ್ದು ಪುಸ್ತಕ ಓದ್ದ ಅನುಭವ, ನಮ್ಮ ಅನುಭವ ಅದ್ರಲ್ಲಿ ಬರ್ದಿರೋಲ್ಲ. ಅಯ್ಯೋ ಪಾಪ. ನೀವಿಲ್ಲಿ ಪೇಷಂಟ್ಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ, ಸ್ವಲ್ಪ ಹೊರಗೆ ಹೋಗಿ. ಹ್ಮ್, ನೀವು ಕೂಡ. ಅವ್ರಿಗೇನಾದ್ರೂ ಗಂಜಿ ಗಿಂಜಿ ಬಿಸಿನೀರು ಬಿಸಿನೀರು ಕಾಚಿರ್ತೀವಿ. ಏನ್ ಬೇಕೋ ಕೊಟ್ಟು ಉಪಚಾರ ಮಾಡೋದಕ್ಕೆ ಬಂದಿದ್ದಾರೆ ನೋಡಿ, ಕರೆದ್ರೆ ಮಾತ್ರ ಬನ್ನಿ. ಅಲ್ಲ, ತುಂಬಾ ಗಾಬರಿ ಆಗಿದೆ. ಏನು ಭಯಪಡಬೇಡಿ, ಔಷಧ ಉಪಚಾರ ನಡೆಯುತ್ತಾ ಇದೆ. ಬೆಳಿಗ್ಗೆ ಹೊತ್ತಿಗೆ ಸರಿಯಾಗಿ ಬಿಡ್ತಾರೆ, ಬರ್ತೀನಿ. ನಮಸ್ಕಾರ. ನಮ್ಗೆ ಯಾಕೆ ಒಬ್ರು ಸುದ್ದಿ? ಔಷಧಿ ತಗೊಳ್ಳಿ. ಶ್ರೀಕಾಂತರಾಯ, ಈ ಅನರ್ಥಕ್ಕೆಲ್ಲ ನೀನೇ ಕಾರಣ. ಹಣಕ್ಕಾಗಿ ಮಗ ಸೊಸೆ ಸುಖಾನ ಮಣ್ಣು ಪಾಲು ಮಾಡಿದೆ. ಹಣ ಹಣ ಹಣ, ನೀ ಸಂಪಾದಿಸಿರೋ ಹಣ ಯಾರ ಸುಖಕ್ಕಾಗಿ? ಲಕ್ಷ್ಮಿ ಎಂಥ ಸೊಸೆ, ಅವಳ ಮೇಲೆ ಎಷ್ಟು ವಾತ್ಸಲ್ಯ ಗೌರಿಗೆ! ಅಂಥ ವಾತ್ಸಲ್ಯದ ಬಳ್ಳಿನ ನಿನ್ನ ನಿಷ್ಠುರತೆ ಕೊಡಲಿಂದ ತುಂಡು ಮಾಡಿದ್ಯಲ್ಲ, ಅದರ ಫಲವೇ ಗೌರಿನ ಈ ಸ್ಥಿತಿಗೆ ತಂದಿರೋದು. ಗೌರಿ ಉಳಿಬೇಕೋ, ಸೊಸೆನ ಕರ್ತರಲೇಬೇಕು. ಸೊಸೆನ ಕರ್ತರಲೇಬೇಕು. ಹಣ ಇಲ್ಲದೆ ಕರ್ತಂದ್ರೆ ಮರ್ಯಾದೆ, ಅಂತಸ್ತು, ಗೌರವ, ಸ್ವಾಭಿಮಾನದ ಗತಿ ಏನಾಗಬೇಕು? ಇಷ್ಟೇನೆ ಅಂದ್ರೆ ಅವಳು ನಡತೆ ವಿಷಯದಲ್ಲಿ ದೊಡ್ಡ ಅಪವಾದ ಬೇರೆ ಬಂದಿದೆಯಲ್ಲ, ಅಂತ ಅವಳನ್ನ ಹ್ಯಾಕ್ ಕರ್ತರ್ತೀವಿ. ಮನೇಲಿದ್ರ ಹಣ ಕೊಡ್ತಾರೆ ಅಂತ ಸೊಸೆ ಕಳಿಸ್ತೀನಿ. ಹಣ ತಗೊಂಡು ಬಾ ಅಂದೆ, ಹಣನೂ ಇಲ್ಲ ಸೊಸೆನೂ ಇಲ್ಲ. ಮಗನಿಗೆ ತಲೆ ಕೆಡ್ತು, ಸೊಸೆಗೆ ಅಪವಾದ ಬಂತು, ಗೌರಿಗೆ ಈ ಗತಿ ಆಯ್ತು. ಏನ್ ಮಾಡ್ಲಿ, ಏನ್ ಮಾಡ್ಲಿ, ಈಗ ಏನ್ ಮಾಡ್ಲಿ ನಾನು? ನಿದ್ರೆ ಮಾಡ್ಲಿಲ್ವಲ್ಲ, ಇದೇ ವಯಸ್ಸಲ್ಲಿ ಇದ್ದೀರಿ? ಆ ಶಿವಯ್ಯ ಯಾವ ಹೊತ್ತಿನಲ್ಲಿ ಕರೆಯೋದಕ್ಕೆ ಬರ್ತಾನೋ ಏನೋ, ಅದಕ್ಕೋಸ್ಕರ ಈ ರಾತ್ರಿ ಎಲ್ಲ ಇದೇ ವೇಷದಲ್ಲಿ ಇರ್ಬೇಕು. ಅದು ಸರಿ, ಲಕ್ಷ್ಮಿನ ಅಲ್ಲಿ ಯಾರಾದ್ರೂ ಗುರುತಿಸಿದ್ರೆ? ನೀನೇನ್ ಭಯಪಡ್ಬೇಡ, ಲಕ್ಷ್ಮಿನ ಯಾರು ಗುರುತಿಸೋದಿಲ್ಲ, ಅದನ್ನೆಲ್ಲ ಅರವಿಂದ ನೋಡ್ಕೊಂತಾನೆ. ¶¶
ಅಮ್ಮ 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 ಯಾರು ಇವಾಗ ಹೇಗಿದ್ದೀಮ್ಮ ಅರವಿಂದ ಅರವಿಂದ ನನ್ನ ಲಕ್ಷ್ಮಿ ಎಲ್ಲಿ ಲಕ್ಷ್ಮಿ ಲಕ್ಷ್ಮಿ ಅಲ್ಲಿ ನನ್ನ ಲಕ್ಷ್ಮಿ ಅಲ್ಲ ನನ್ನ ಸೊಸೆ ಲಕ್ಷ್ಮಿ ಸೊಸೆ ಇಲ್ಲಿ ಲಕ್ಷ್ಮಿ ಇಲ್ಲಿ ಅವರು ಡಾಕ್ಟ್ರು ಅಲ್ಲಮ್ಮ ಲಕ್ಷ್ಮಿನೇ ಹೌದಮ್ಮ ಲಕ್ಷ್ಮಿ ಲಕ್ಷ್ಮಿ ಹೌದು ನನ್ನ ಸೊಸೆ ಲಕ್ಷ್ಮಿ 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 ಅತ್ತೆ ಲಕ್ಷ್ಮಿ ಅತ್ತೆ ನೀವು ಹೇಗಿದ್ದೀರಿ ಅಂತ ತಿಳಿದ ಮೇಲೆ ಮನಸ್ಸು ತಡಿಲಾರ್ದೆ ನಾನು ಈ ವೇಷದಲ್ಲಿ ಬರ್ಬೇಕಾಯ್ತು ಈಗ ಹೇಗಿದೆ ಅತ್ತೆ ನಾನು ಚೆನ್ನಾಗಿದ್ದೀನಿ ಲಕ್ಷ್ಮಿ ನೀನ್ ನೋಡಿ ಕೂಡ್ಲೆ ನನ್ನ ಕಾಯಿಲೆ ಮಾಯವಾಯ್ತಮ್ಮ ಲಕ್ಷ್ಮಿ ಅರವಿಂದ ಲಕ್ಷ್ಮಿ ಅರವಿಂದ ಅರವಿಂದ ಲಕ್ಷ್ಮಿ ಏನ್ ರವ ಹುಷಾರಾಗಿದ್ದೀರಾ ಡಾಕ್ಟರ್ ಅಮ್ಮ ಇಲ್ಲೋದ್ರು ಡಾಕ್ಟರ್ ಅಮ್ಮ ಅವ್ರ ಕೆಲ್ಸಕ್ಕೋದ್ರು ಶಿವಯ್ಯ ಮತ್ತೆ ನಿಮ್ಮನ್ನ ನೋಡ್ಕೊಳ್ಳೋರು ನನ್ಗೆ ಯಾರು ಬೇಡ ನಾನು ಹುಷಾರಾಗೇ ಇದ್ದೀನಪ್ಪ ನೀವ್ ಅಂದಂತೆ ಲಕ್ಷ್ಮಿ ಗಂಡು ಮಗುವಿನ ತಾಯಿ ಆದ್ದು ಆಯ್ತು ನಾಟಕ ಪ್ರಾರಂಭ ಎಷ್ಟೋ ತಿಂಗಳಾಯ್ತು ಪಾಪ ಲಕ್ಷ್ಮಿನೂ ಅವ್ರ ತಂದೆ ತಾಯಿಗಳು ಎಷ್ಟು ಪೇಚಾಡ್ತಿದ್ದಾರೆ ಮಾತಾಡಿದ್ರೆ ನಿನ್ಗೆ ಅನುಭವ ಇಲ್ಲ ಅಂತೀರಿ ನಿಮ್ಮ ಅನುಭವದ ಮೊಟ್ಟೆ ಇನ್ನೂ ಒಡಿಲೇ ಇಲ್ವಲ್ಲ ಇದ್ರ ಲಾಸ್ಟ್ ಸೀನ್ ಯಾವಾಗ ಅಂತ ಇನ್ನೇನು ಇವತ್ತಿನಿಂದಲೇ ಪ್ರಾರಂಭ ಬಲವಿನ ಚೆಲುವಿನ ನಲುವಿನ ಓ ರಮಣಿ ಮನವನ್ನು ನಲಿಸಲು ಕುಣುಕುತ್ತೆ ಬಾ ತರುಣಿ ಬಳುಕುವ ತನುವನ್ನು ಸಿಂಗರಿಸಿ ಕಿರಣಗೆಯ ತುಂಪನ್ನು ಬೆಳಗಿಸಿ ಆಹಾ ಚೆಲುವಿನ ಕದಗ ನೋ ಸರಿಸಿ ನೆರಿಗೆಯ ಸಿಮ್ಮಿ ನೀನು ಬರುತ್ತಿರುವಾಗ ಪ್ರೇಮ ಕೊಮ್ಮಿ ಆ ನನ್ನ ನಾನೇ ಮರೆತೆ ಎತ್ತರ ಮಾಡ್ತೀನಿ ಆಹಾ ಆಟವೇ ಅಂದ ಕಣ್ಣಿನ ನೋಟವೇ ಚಂದ ಬಣ್ಣದ ಮಾತೇ ಆನಂದ ಮಣ್ಣು ಮುಕ್ಕಿಸ್ತಾಳೆ ಈ ಚಂದ್ರಿ ಓ ನಾರಿ ಪ್ರೇಮದ ಸರಸ್ಯಲ್ಲಿ ಹಂಸಗಳಾಗಿ ನಲಿಯೋಣ ಬಾರೆ ಬಾರೆ ನೀರೆ ಬಾಗುಣ ಸಾರೆ ಯಾರೆ ಏನ್ರಿ ಎಲ್ಲಿ 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 ಬಚ್ಚಿದ್ರಿ ಆ ನಿಮ್ ಮೊಯ್ಯಾರಿ ಬಣ್ಣ ಚಿಟ್ಟೆನ ಏನು ಬಣ್ಣ ಎಂತದು ಚಿಟ್ಟೆ ಬಾಬಾ ಕರಿಸಿದ್ರಲ್ಲ ಚಿಮ್ಮಿ ಗಿಮ್ಮಿ ಅಂತ ಹೆಣ್ಣು ಚಿಟ್ಟೆ ಓಯ್ ನಿನ್ನ ತಲೆಯ ಚಿಟ್ಟೆ ಅಯ್ಯೋ ನಾ ಕೆಟ್ಟೆ ನಾ ಕೆಟ್ಟೆ ನನ್ ಸಂಸಾರ ಹೋಯ್ತು ಅಯ್ಯೋ ಮಾರಾಯ್ತಿ ಏನಾಯ್ತು ನಿನಗೆ ನಾನ್ ಬದುಕಿರೋವಾಗ್ಲೇನೆ ಯಾವ ಸಂಗಡ ಮಾತನಾಡ್ತಿದ್ರಲ್ಲ ಈ ಮನೆಯಲ್ಲಿ ಅವಳಿರ್ಬೇಕು ಇಲ್ಲ ನಾನಿರ್ಬೇಕು ಓಯ್ ಬಾರಾಜಿ ನಾವು ನಾಟಕ ಆಡುವುದು ಉಂಟಲ್ವೋ ರಾಜ ಪಾಠ ಮಾಡುವುದು ಮತ್ತೆ ಒಂದು ಹೆಣ್ಣನ್ನು ಪ್ರೀತಿಸಬೇಕು ಮತ್ತೆ ನಾನು ನಾನು ಈ ಮಕ್ಕಳಿಗೆ ರಾಜ ಪಾಠ ಕೊಟ್ಟು ಆಯ್ತು ಬಿಡು ಮತ್ತಿಷ್ಟೊತ್ತು ಏನು ಹೋಗಿದ್ದೆ ನೀ ಚಂದ್ರಿ ಮತ್ತೆ ಸಾಧುಗಳು ಬಂದಿದ್ದಾರೆ ಏನ್ ಜನ ಏನ್ ಕತೆ ನಾನು ಹೋಗಿದ್ದೆ ಮಕ್ಕಳ ಸಲ ಕೇಳ್ದೆ ಕೊಟ್ರು ಕೊಟ್ರು ಅಯ್ಯ ಇಬ್ಬರು ತಿಂದ
ಬೇಕು. ಸಾಧನು ಬಂದಿದ್ದಾರವ್ವ. ಆಹಾ, ನಾನು ನೋಡಿದೆ, ಇದ್ದಂಗೆ ಹೇಳ್ಬಿಡ್ತಾರೆ, ಎಂತ ಖಾಲಿ ಇದ್ರು ಹೋಗ್ಬಿಡುತ್ತೆ, ಎಲ್ಲ ತಿಳಿಸ್ಬಿಡ್ತಾರೆ ಜನ ನೂಕು ನುಗ್ಗಲು. ಸಾಧು ಅನ್ನುವಾನ ಮಾತ್ರ ತಿಂತಾರಂತೆ. ನಾನು ಚಿಕ್ಕರ ವಿಚಾರ ಕೇಳೋಣ ಅಂತ ಕಾದು ಕಾದು ಬಿಟ್ಕಾಗಿ ಬಂದ್ಬಿಟ್ಟೆ. ನಿಜ ಹೇಳ್ತಿದ್ಯೇನೋ ಜನವ, ಅವ್ರು ಮಾತಾಡೋದಿರುವಂತೆ, ಆಡಿದ್ರಂದ್ರೆ ಖುಷಿ ಇರುವಂತೆ. ಅವ್ವ, ನೀವು ಯಜಮಾನರು ಹೋಗಿ ಚಿಕ್ಕರಾಗಿ ವಿಚಾರ ಯಾಕೆ ಪ್ರಶ್ನೆ ಮಾಡಬಾರದು, ಯಾವ ಉತ್ತರದಾಗ ಎಂತ ಇರ್ತದೆ ಯಾರು ಕಂಡಾರೆ, ಅವ್ರು ಹೇಳ್ದಂಗೆ ಮಾಡ್ರಿ, ಖಂಡಿತ ನಿಮ್ಗೆ ಒಳ್ಳೇದಾಗ್ತದೆ. ಏನು ಅಂದ್ರೆ, ನಾವು ಹೋಗ್ಬಿಟ್ಟೇ ಬರೋಣ. ಇವರೆಲ್ಲ ಇಂಪಿಟೇಷನ್ ಸಾಧುಗಳು, ದುಡ್ಡು ಸೇರ್ತು ಅಂದ್ರೆ ಸಾಧು ವೇಷ ತೆಗೆದು ಜೆಂಟ್ಲ್ಮನ್ ಆಗಿ ರೈಲ್ ಹತ್ತಾರೆ. ಮರಳು ಜನ ಕುರಿ ಸೇರ್ದಾಗ ಸೇರಿ ಆ ನರಿ ಮಾತಿಗೆ ದರ್ಗಾಗಿ ದುಡ್ಡು ಸುರಿತಾರೆ. ಈಗಿನ ಕಾಲ ಕತ್ತಿ ಹಿಡಿದ್ರೆ ಶೂರ, ಗಡ್ಡ ಬಿಟ್ರೆ ಸಾಧು. ಒಂದು ವೇಳೆ ನಮ್ಮ ವಿಚಾರ ಸಾಧು ನಿಜನೇ ಹೇಳಿದ್ರೆ, ಪರೀಕ್ಷೆ ಮಾಡಿ 16ನೇ ಸರಿ ಬಂದ್ರೆ ಮಾತ್ರ ನಮ್ಮದು ನಂಬ್ತೀನಿ. ನಮಗ್ ಬೇಕಾದ್ದೇನಿದೆ, ಮುಖ್ಯ ಅರವಿಂದ ಸರಿ ಹೋದ್ರಾಯ್ತು. ಇದುವರೆಗೂ ನೀವ್ ಹೇಳ್ದಂತೆ ಕೇಳ್ದೆ, ಈಗ ನನ್ ಮಾತು ನೀವು ಕೇಳಲೇಬೇಕು. ಕಂಚಿ ಕಾಮಾಕ್ಷಮ್ಮನ್ಗೆ ಕಾಡಿಗೆ ಬರಣಿ, ಮಧುರೆ ಮೀನಾಕ್ಷಮ್ಮನ್ಗೆ ಮೂಗ್ದಿ, ಪಾರ್ವತೀ ದೇವಿಗೆ ಪೀತಾಮ್ರ ಕಾಣಿಕೆ ಒಪ್ಪಿಸ್ತೇನೆ ಅಂತ ಹರಿಸ್ಕೊಂಡಿದ್ದೆ. ಅವ್ರ ಅನುಗ್ರಹ ಈ ಸಾಧು ಮೂಲಕ ನಮ್ಗೆ ತೋರಿಸಿದ್ದಾರೆ ಅಂತ ನನ್ನ ಮನ್ಸು ಹೇಳ್ತಿದೆ. ನಾನೇನ್ ಸುಮ್ಮನೆ ಇದ್ದೇನೆಯೇ, ನನ್ನ ಮಗನ ತಲೆ ತಾನಾಗಿ ಸರಿ ಹೋದ್ರೆ ಉಡುಪಿ ಕೃಷ್ಣನಿಗೆ ಪುಟ್ಟ ಕಡಗೋಲು, ಕಂಚಿ ವರದರಾಜನಿಗೆ ಚಿಕ್ಕ ಗರುಡ, ತಿರುಪತಿ ತಿಮ್ಮಪ್ಪನಿಗೆ ತಿಲಕ, ನಂಜುಂಡೇಶ್ವರನಿಗೆ ಬಸವಣ್ಣ, ಲಕ್ಷ್ಮಿಗೆ ತಾವ್ರೆ ಹೂವು, ಸರಸ್ವತಿಗೆ ಓಲೆಗರಿ, ಆಂಜನೇಯನಿಗೆ ಶ್ರೀರಾಮನಾಮಾಂಕಿತ ಜಪಮಾಲೆ. ನಾ ಇನ್ನು ಯಾವ ದೇವ್ರನ್ನ ಬಿಟ್ಟಿದ್ದೀನಿ ಹೇಳು, ಹೀಗೆ ಸೇವೆ ಸಲ್ಲಿಸ್ತೀನಿ ಅಂತ ಅಂದುಕೊಂಡಿದ್ದೀನಿ. ದೇವ್ರಿಗೆ ನಾವು ಕೊಡ್ಬೇಕಾದ್ದೇನಿದೆಯೇ, ಭಕ್ತಿ ಭಕ್ತಿ ಮುಖ್ಯವಾದ್ದು. ಶಿವಯ್ಯ, ನಾಳೆ ದರ್ಶನಕ್ಕೆ ಹೋಗೋದು ಖಂಡಿತ, ಹಣ್ಣು ಕಾಯಿ ಎಲ್ಲ ನಾನು ತರ್ತೇನೆ. ಅರವಿಂದನ್ ಕರ್ಕೊಂಡು ಹೋಗೋಣ. ಬೇಡ ಬೇಡ ಬೇಡ, ಅಲ್ಲೇ ಅವನು ಹುಚ್ಚುಚ್ಚಾಡಿದ್ರೆ ಗುಟ್ಟು ತಿಳ್ಕೊಳ್ತಾನ ಆ ಘಾಟಿ ಸಾಧು. ಸತ್ಯ ಬೆಂಬುದೆ ಸ್ನಾನ ಉಪವಾಸ ಜಪನೇಮ, ಸತ್ಯ ಬೆಂಬುದೆ ಸ್ನಾನ ಉಪವಾಸ ಜಪನೇಮ, ಅಸತ್ಯದಲ್ಲಿ ಮಾಡುವ ಕರ್ಮ ವ್ಯರ್ಥ. ಅಪ್ಪಳಿಸಿ ಪರರ ಒಡವೆಗಳ ತಂದೂತ, ಅಪ್ಪಳಿಸಿ ಪರರ ಒಡವೆಗಳ ತಂದೂತ, ಒಪ್ಪದಿಂದುಪವಾಸ ಪ್ರಥಮ ಮಾಡಿ, ಒಪ್ಪದಿಂದುಪವಾಸ ಪ್ರಥಮ ಮಾಡಿ, ತಪ್ಪದಲ್ಲೇ ಸ್ವರ್ಗವನು ಸೂರೆ ಗುಂಬುವೆನೆಂಬೆ, ತಪ್ಪದಲೇ ಸ್ವರ್ಗವನು ಸೂರೆ ಗುಂಬುವೆನೆಂಬೆ, ಸರ್ಪಗಳು ಮಾಡಿದ ಅಪರಾಧವೇನೆಯ, ಸತ್ಯವೆಂಬುದೆ ಸ್ನಾನ ಉಪವಾಸ ಜಪನೆ, ಮಹಾಸತ್ಯದಲ್ಲಿ ಮಾಡುವ ಕರ್ಮ ವ್ಯರ್ಥ. ಬಿಡದೆ ಮದ ಮತ್ಸರ ಅಹಂಕಾರದಲ್ಲಿ ಮುಳುಗೆ, ಬಿಡದೆ ಮದ ಮತ್ಸರ ಅಹಂಕಾರದಲ್ಲಿ ಮುಳುಗೆ, ಒಡನೆ ಬೆರಳುಗಳೆಣಿಸಿ ಮೌನದಿಂದ, ಒಡನೆ ಬೆರಳುಗಳೆಣಿಸಿ ಮೌನದಿಂದ, ತಡೆಯದೆಲೆ ಪರಲೋಕ ಸೂರೆ ಗುಂಬುವೆನೆಂಬೆ, ತಡೆಯದೆಲೆ ಪರಲೋಕ ಸೂರೆ ಗುಂಬುವೆನೆಂಬೆ, ಬಡಬಕನು
ಮಾಡಿದ ಅಪರಾಧವೇನೆಯ ಸತ್ಯವೆಂಬುದೆ ಸ್ನಾನ ಉಪವಾಸ ಜಪನೆ ಮಾಸತ್ಯದಲ್ಲಿ ಮಾಡುವ ಕರ್ಮವ್ಯ ಭಕ್ತರೇ ನಿಮ್ಮ ಅಪೇಕ್ಷೆಯನ್ನು ಕೋರಬಹುದು ಹೊಟ್ಟೆ ನೋವು ಹೊಟ್ಟೆ ನೋವು ಗುರುಗಳೇ ಅನುಗ್ರಹಿಸಬೇಕು ತಗ ಹೊಟ್ಟೆ ನೋವು ಹೋಯ್ತು ಹೊಟ್ಟೆ ನೋವು ಗುಣ ಆಯ್ತು ಹೊಟ್ಟೆ ನೋವು ಗುಣ ಆಯ್ತು ಶಿವಯ್ಯನಿಗೆ ಹಣ್ಣು ಕಾಯಿ ತರಕ್ಕೆ ಹೇಳಿದಾಗ ಎಲ್ಲ ನಾನ್ ತರ್ತೀನಿ ಅಂದ್ರಲ್ಲ ಇಂಥ ಹಣ್ಣೆ ತರೋದು ಇದನ್ನ ಹ್ಯಾಕ್ ಕೊಡೋದು ಒಳ್ಳೆ ಹಣ್ಣಿನ ರಾಶಿ ಅಲ್ಲಿ ನೋಡಿ ನಮ್ಮನ್ನ ಯಾರೇ ಆಕ್ಷೇಪಣೆ ಮಾಡೋರು ಎಲ್ಲ ಯಾವ ಲೆಕ್ಕ ಅತಿ ಮುಖ್ಯ ಓಂ ನಮ ಶಿವಾಯ ನೀವು ಇಲ್ಲಿ ಬನ್ನಿ ಪ್ರಾರ್ಥ ಸಿದ್ಧಿರ ಮನುಷ್ಯನಾಗು ಮನುಷ್ಯನಾಗು ಯಜಮಾನ ಹಣವಂತ ಪರಮ ಲೋಭಿ ಹಣ ಸಂಪಾದನೆ ಗುರಿಯುಳ್ಳ ಸ್ವಾರ್ಥಿ ನಮ್ಮನೆ ಬೆಳಗುವಂತಾಗುವುದು ಯಾವಾಗ ಬೆಳಗುವಂತಹ ಜ್ಯೋತಿಯನ್ನು ಪುನಃ ನಿಮ್ಮನೆಗೆ ತಂದಾಗ ಗೃಹಲಕ್ಷ್ಮಿಯನ್ನು ಹೊರಗೆ ಹಾಕಿದ್ದೀರಾ ಹೆಣ್ಣಿನ ಕಣ್ಣೀರು ನಿಮ್ಮ ಮನೆಯನ್ನೇ ಮುಳುಗಿಸುವುದು ಇದಕ್ಕೆಲ್ಲ ನಮ್ಮ ಯಜಮಾನರೇ ಕಾರಣ ವರದಕ್ಷಿಣೆ ಹಣ ಬರಲಿಲ್ಲ ಅಂತ ಬಂಗಾರದಂತ ಸೂಚನೆ ತೌರ್ ಮನೆ ಕಳಿಸ್ಬಿಟ್ರು ಮಗನ್ ತಲೆ ಕೆಡಿಸ್ಬಿಟ್ರು ಹಣ ಹಣ ಅಂತ ಈಗ ಅದೇ ಆ ಹಣ ಒಡವೆ ವಸ್ತ್ರ ಆ ಸಾಧುಗೆ ನೀವೇ ಕಾಣಿಕೆ ಕೊಟ್ಟು ಮನೆಗೆ ಕರೆತರಬೇಕು ಆಗ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ನಾಟ್ಯ ನಾಳೆ ನಾಳೆ ಕರೆತರಬೇಕು ಉಪೇಕ್ಷೆ ಮಾಡಿದ್ರೆ ನಿಮ್ಮ ವಂಶ ಇಲ್ಲಿಗೆ ಕೊನೆ ಕೇಳಿದೆ ಅಡ್ಡದಾರಿ ಹಿಡಿತಿ ನನ್ನ ಹೇಳಿತಿ ಗುರುಗಳು ಮನೆಗೆ ದಯಮಾಡಿಸಿ ಸೇವೆಯನ್ನು ಸ್ವೀಕರಿಸಬೇಕು ನಾಳೆ ಆಗಲಿ ತಾಯಿ ನಾಳೆ ಇವರ ಮನೆಯಲ್ಲಿ ಭಿಕ್ಷೆ ಅಲ್ಲಿಗೆ ನೀವು ಬಂದು ನಿಮ್ಮ ಕಾಣಿಕೆಯನ್ನು ಸಲ್ಲಿಸಿ ನಿಮ್ಮ ಚಿಂತೆ ಪರಿಹಾರವಾಗುತ್ತೆ ಗುರುಗಳಿಗೆ ನಮಸ್ಕಾರ ನೀನು ಅಡ್ಬೇಡಪ್ಪ ನನ್ನ ಮಗನಿಗೆ ಬುದ್ಧಿ ಬರೋದು ಯಾವಾಗ ಮುಂದಿನ ಜನ್ಮದಲ್ಲಿ ನಮಗೊಳ್ಳೇದಾಗೋದು ಯಾವಾಗ ನೀವು ಒಳ್ಳೆಯವರಾದಾಗ ಅಮ್ಮ ಇವರಿಗೆ ಹೇಳಿಬಿಡೆ ನನ್ನ ದತ್ತು ತಗೋ ಅಂತ ಹಾಲು ಹಣ್ಣು ದುಡ್ಡು ತುಂಬಾ ಸಿಗುತ್ತೆ ನೀನು ಆಗ್ಬಿಡೆ ದತ್ತು ಹೋಗಿ ಹೋಗಿ ನಾಳೆ ಬನ್ನಿ ಸಾಧು ಸಾಧು ಕಣ್ ಕಣ್ ಬಿಡ್ತಾ ಇದ್ದಾನೆ ನಿಮ್ಮ ಮನೇಲಿ ಅನ್ಯಾಯ ಇರ್ಬೇಡ ಹೊರಟೋಗು ನ್ಯಾಯದ ಕಡೆ ಹೊರಟೋಗು ಏನ್ರಿ ಸುಮ್ಮನೆ ಕೂತಿದ್ದೀರಲ್ಲ ಬಾರವಿಂದ ನಾ ಹೋಗೋಣ ಇಲ್ಲೇ ನಾನು ಬರ್ತೇನೆ ನಿಲ್ಲು ಎಲ್ಲಾರ್ಗೂ ಕುಚ್ಚಿಡ್ರೆ ನೋಡ್ತೇನೆ ಸಾಧಮ್ಮ ಜನ ರಾವಣ ಸನ್ಯಾಸಿ ಹಾಲು ಕುಡಿತಾ ಹಣ್ಣು ತಿಂತ ನಗ್ತಾ ಇದ್ದಾನಲ್ಲಿ
ನಾಚಿಕೆಯಲ್ಲಿ ಇವರೆಲ್ಲ ಉಚ್ಚಾರ ಮಾಡ್ತಾ ಇದಾರಲ್ಲೇ. ನಡಿ ನೋಡಬಾರ್ದ ನೋಡಿ ಆಯ್ತು, ಇನ್ನೊಂದು ಕ್ಷಣನೂ ಇಲ್ಲಿರೋದು ಬೇಡ. ನಡಿ ತಲೆ ಬೇಕು ಕಣೆ, ತಲೆ ಬೇಕು. ರಾಯ್ರೆ ದಯಮಾಡ್ತಿ ಬನ್ನಿ ಅಂದ್ರೆ ಬನ್ನಿ. ಏನೋ ಅರವಿಂದ ತೊಟ್ಟಿ ತೂಗ್ತಾ ಇದೆಯಲ್ಲ ಬಾರೋ. ನಿಮ್ ಮಗ ತೂಗ್ತಿದ್ದಾರೆ ನಿಮ್ ಮೊಮ್ಮಗನ್ನ. ನನ್ನ ಮೊಮ್ಮಗನ್ನ? ನನ್ನ ಸೌತಿ ಮಗನ್ ನಾನು ನೀವು ಒಪ್ಪುತ್ತೆ. ಮನಸ್ವಿ ಮಾತು. ಜೈ ಶಂಕರ್ ಮಹಾದೇವ್. ಮರವು ಹಣ್ಣನೆ ಕೊಟ್ಟು ಬಳ್ಳಿ ಹೂವನೆ ಬಿಟ್ಟು ಜೇನುಗೂಡನೆ ಇಟ್ಟು ತೋರಿತೈ ಉಪಕಾರದಾಗುಟ್ಟು ನೀನ್ಯಾರಿಗಾದೆಯೋ ಎಲೆ ಮಾನವ ಎಲೆ ಮಾನವ ಎಲೆ ಮಾನವ. ನೀನ್ಯಾರು? ನಾನ್ಯಾರು? ನೀನ್ಯಾರು? ನಾನ್ಯಾರು? ಸ್ವಾಮಿ ನನ್ನ ಮಗನ್ ಉಳಿಸಿ ನಮ್ಮ ಮನೆ ಬೆಳೆಸಿ. ಕ್ಷಮೆ ಬೇಡು ಇಲ್ಲವೇ ಶಾಪ. ಸಾಧುಗಳೇ ಕ್ಷಮಿಸಬೇಕು. ಶಾಂತರಾಗಬೇಕು. ಶಾಂತರಾಗಬೇಕು ಗುರು ಮಹಾರಾಜ್ರಿ. ನಮ್ಮ ದಳಿಯರು ಧರ್ಮರಾಯನಂತವ್ರು. ಅವರಿವ್ರು ಚಾಡಿ ಮಾತು ಕೇಳಿ ಏನೇನು ಅಂದ್ರು ಬೆಂಕಿ ಸುಡುವುದೆಂದು ತಿಳಿದು ಪರೀಕ್ಷೆ. ಕಾಳಕ್ಕೆ ಒಪ್ಪಿಸಿ ಸಂಸ್ಥೆಗೆ. ಇದ್ದೀರಲ್ಲ ಸುಮ್ಮನೆ ಪ್ರಮಾದವಾಗ್ಬಿಟ್ಟಿತ್ತು. ಮಗನಿಗಿಂತ ನಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾದೇನಿದೆ ಲೋಕದಲ್ಲಿ? ಎಲ್ಲ ಒಪ್ಪಿ ನಮಸ್ಕಾರ ಮಾಡಿ ಅವರಿಗೆ. ಡಾಕ್ಟರ್ ಏನು ಇಂದ್ರಜಾಲ ರಾಯರೇ ಭ್ರಾಂತರಾದ್ರೇನು? ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ ಕಕ್ಕಾಬಿಕ್ಕಿ. ರಾಯರೇ ನಿಮ್ಮನ್ನು ತೋರಿಸ್ಬೇಕು ಅಂತಲೇ ನಾನು ಹೀಗೆಲ್ಲ ಪ್ಲಾನ್ ಮಾಡಿದ್ದು. ನಿಮ್ ಮಗನ ಹುಚ್ಚಾಟ ಎಲ್ಲ ಬರೀ ನಟನೆ. ನೀವಾವತ್ತು ನಾವು ಮನೆಗೆ ಬಂದಿದ್ದಾಗ ನಾನು ಗುಡಿನೇ ನುಂಗವನು ಅಂತಿದ್ರಿ. ನಾನು ಪೌಳಿನೇ ನುಂಗವನು. ಏನೇ ಹುಡುಗಾಟ? ನನಗೆ ಅವಮಾನ ಮಾಡಬೇಕು ಅಂತ ಇಂಥ ಹಂಚಿಕೆ ಮಾಡಿದ್ರೇನು? ಹಾಗಿಲ್ಲ ರಾಯರೇ, ನಾಲ್ಕು ಜನರು ನಾಲ್ಕಾರು ಮಾತು ನಿಮ್ ಕಿವಿಗೆ ಬಿದ್ದಿರುತ್ತೆ. ನಿಮ್ಮ ಮನಸ್ಸಿನಲ್ಲೇನಾದ್ರೂ ಸಂದೇಹ ಹುಟ್ಟಿದ್ರೆ ನಮ್ಮ ಎದುರಿಗೆ ಪರಿಹಾರವಾಗ್ಲಿ ಅಂತ ಹೀಗೆ ಮಾಡಿದ್ದಾಯ್ತು. ಹುಡುಗರ ಅಪರಾಧ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತೇವೆ. ಅಂತೂ ರಾಯರೇ ಕೊನೆಗೆ ಸೋತಂಗ ಆತು. ಏನೋ ಶಿವ, ನಿನಗೂ ಇವ್ರ ತಂತ್ರ ಎಲ್ಲ ಗೊತ್ತೋ? ಹುಂಡ್ರಿ ಬುದ್ಧಿ ನನ್ಗೆ ಮೊದ್ಲೇ ಗೊತ್ತಿತ್ತು. ಸರಿ, ಕಳ್ಳರ ಸಂತೆಯಲ್ಲಿ ನನ್ನ ತಕ್ಕಡಿ ಹಾಕಿ ತೋಗುತ್ತೆ. ತಿಂಡಿ ಬೇಕು ನಂಗೆ, ತಿಂಡಿ ಬೇಕು. ಒಳ್ಳೆ ಹುಚ್ಚು. ಅಲ್ಲಿ ಮಾವನ ಮನೆಯಲ್ಲೂ ಉಪಚಾರ, ಇಲ್ಲಿ ನಮ್ಮ ಮನೆಯಲ್ಲೂ ಹಾಲು ಹಣ್ಣು ತಿಂಡಿ. ಅಲ್ಲೂ ಲಕ್ಷ್ಮಿ, ಇಲ್ಲೂ ಲಕ್ಷ್ಮಿ. ನೋಡಿ ನಾರಾಯಣ ಹೇಗಾಗಿದ್ದಾರೆ. ಬಿಡ್ತೀನಿ, ದೃಷ್ಟಿ ಆಗುತ್ತೆ. ಹಾ ನಿಲ್ಲಿ ನಿಲ್ಲಿ ರಾಯರೇ. ಮಗು ನಮ್ದು, ಹಣ ನಿಮ್ದು. ವರದಕ್ಷಿಣೆ ಬಾಕಿ ಹಣ ತಗೊಂಡು ರಸೀದಿ ಕೊಟ್ಟು ಲಕ್ಷ್ಮಿಯನ್ನು ಕರ್ಕೊಂಡು ಮನೆಗೆ ದಯಮಾಡಿ. ನನ್ನ ಹಣ ನನಗೆ ಬಂದಾಗಾಯ್ತು. ಹೋಗ್ಲಿ, ಅಸ್ಲು ಬಡ್ಡಿ ಬಿಟ್ಟೆ. ಮಗುನ್ ಕೊಡಿ, ಬಾಣಂತನದ ಖರ್ಚು ಕೊಡಿ. ನಿಮ್ಮನೆಯೇ ನಮ್ಮನೆ, ನಮ್ಮನೆಯೇ. ಗೌರಿ ಮಗುನ್ ಕರ್ಕೊಳೆ. ಲಕ್ಷ್ಮಿ ದೀರ್ಘ ಸುಮಂಗಲಿ ಭವ, ಅಷ್ಟಪುತ್ರ ಸೌಭಾಗ್ಯವತಿ ಭವ. ಹೆಸರೇನಿಟ್ಟಿದ್ದೀರಿ? ನಿಮ್ಮ ಮನೆ ಬೆಳಗುವ ದೀಪ ಅಂತ. ರಾಮಕರಣ ನಿಮ್ಮನೆಯಲ್ಲಿ ಇಷ್ಟು ದಿನ ನಿಮ್ಮ ಮನೆ ತುಂಬದಾಗಿತ್ತು. ಅದು ನಿಮ್ಮನೇಲೇ ಆಗ್ಲಿ, ಎಂಟು ದಿವಸ ನಾವಿಲ್ಲೇ ಇರ್ತೀವಿ. ಶ್ರೀಕಳ್ಳ ತಾತನಿಗೆ ಟೋಪಿ ಹಾಕ್ಬಿಟ್ಟಲೋ. ಮನೆಗೆ ಆನಂದ ತಂದಿರೋದ್ರಿಂದ ನಿತ್ಯಾನಂದ ಅಂತ ಹೇಳೋಣ. ಏನಂದ್ರೆ ಬುದ್ಧಿ? ನಿತ್ಯಾನಂದ. ನಿತ್ಯಾನಂದ
ನಿತ್ಯಾನಂದ. ಲಕ್ಷ್ಮಿ, ಎಲ್ಲಿನ ಮೈದನ? ಅಪ್ಪ ಗಣಪ ಈಗ ಬಂದ್ಬಿಟ್ಟೆ. ಹಲೋ ಶಿವ, ದತ್ತಮ್ಮ ಎಲ್ಲಿದ್ದೆ? ಮೆಟ್ಲಿ ಮೇಲಿದ್ದೆ. ಮೆಟ್ಲಿ ಮೇಲಿದ್ದೆ ಸಕ್ಕರೆ. ಈಗಲು ಎಲ್ರಿಗೂ ಕೊಟ್ಟು ಆಮೇಲೆ ತಿನ್ನು. ಕೊಡು ಕೊಡ್ರಳೆ. ನೀವು ತಗೊಳ್ಳಿ ಸ್ವಾಮಿ, ತಗೊಳ್ಳಪ್ಪ ದತ್ತು ಅಣ್ಣ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.